ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರಿ ಬರ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ತುಂಬ ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ ಕೊರೋನಾ 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 ಅಲ್ವಾ ಎಲ್ಲಿ ಕೂಡ ಅಲ್ವಾ ಸೊ ಕೊರೋನದ ಬಗ್ಗೆ ಒಂದೆರಡು ಮಾತನ್ನು ನಿಮ್ಮ ಮುಂದೆ ಆಡಲೇಬೇಕಾಗುತ್ತೆ ಅಲ್ವಾ ತುಂಬ ಜನಕ್ಕೆ ಏನಾಗುತ್ತೆ ಬೇಜವಾಬ್ದಾರಿ ಕೊರೋನಾದ ಬಗ್ಗೆ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಕೊರೋನಾ ಇಲ್ಲ ಅಂತ ಕೆಲವು ಮಂದಿ ಅಲ್ವಾ ಅದೇನಿಲ್ಲ ಎಲ್ಲ ಸುಳ್ಳು ಹೇಳ್ತಾರಂತ ಬಟ್ ಯಾರು ಅನುಭವಿಸಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕೊರೋನಾ ಅಂದರೆ ಏನು ಅಂತ ಅಂತ ಒಂದು ಪರಿಸ್ಥಿತಿ ಇರ್ತದೆ ಅದಕ್ಕೋಸ್ಕರ ದಯವಿಟ್ಟು ಕೊರೋನಾ ಬಲೆ ಈಗ ಕಡಿಮೆ ಆಗಿದೆ ಅಂತಾದರೂ ಕೂಡ ಎಲ್ಲಿಗೆ ಹೋಗೋದಾದರೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ ಸ್ಯಾನಿಟೈಸರ್ ಮಾಡಿಕೊಳ್ಳಿ ಅನ್ನ ನಂತರ ಗುಂಪಿನಲ್ಲಿ ಹೋಗಬೇಡಿ ದಯವಿಟ್ಟು ಓಕೆನಾ ಯಾಕೆ ಯಾಕೆ ಗೊತ್ತಾ ಗುಂಪಿನಲ್ಲಿ ಹೋದರೆ ಏನಾಗುತ್ತೆ ತುಂಬ ಜನಕ್ಕೆ ಹೇಗಿರುತ್ತೆ ಅಂದರೆ ಅವ್ರಿಗೆ ಸ್ಮೆಲ್ ಬರೋದಿಲ್ಲ ಬಾಯಿ ರುಚಿನೂ ಇರಲ್ಲ ಜ್ವರನೂ ಬರ್ತಾ ಇರ್ತದೆ ಕೆಲವೊಂದು ಬಾರಿ ಅವರು ಕೂಡ ಏನು ಮಾಡ್ತಾರೆ ಮುಸ್ಕು ಹಾಕ್ಕೊಂಡು ಮೇಲೆಲ್ಲ ಇದರಲ್ಲಿ ಹೋಗ್ತಾ ಇರ್ತಾರೆ ಸೊ ಎಲ್ಲರಿಗೂ ಕೂಡ ಕೊರೋನವನ್ನು ಹಬ್ಬಿಸ್ತಾರೆ ಅವರು ರೈಟಾ ಸೊ ಅವ್ರು ಏನು ಮಾಡ್ತಾರೆ ಎಲ್ಲ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ ಸೊ ಇಂಥವರಿಂದ ತುಂಬ ಜಾಗೃತರಾಗಿರಬೇಕು ಅದು ಯಾರಿಗೆ ಉಂಟು ಯಾರಿಗೆಲ್ಲ ನಮಗೆ ಒಂದು ಕೂಡ ಗೊತ್ತಾಗಲ್ಲ ನಾವು ಹೋಗ್ತೇವೆ ಮಾತಾಡ್ತೇವೆ ಇನ್ನೇನೋ ಮಾಡ್ತೇವೆ ಮತ್ತು ಕೊರೋನಾನ ಅಂಟಿಸ್ಕೊಂಡು ಬರ್ತೇವೆ ಸೊ ಮತ್ತೆ ಹಾಸ್ಪಿಟಲೈಸ್ ಆಗ್ತೇವೆ ಒಂದಷ್ಟು ಹಣ ಖರ್ಚು ಮಾಡಬೇಕು ಆನಂತರ ಹೋಗಿ ನಾವು ವಾಪಸ್ ಬರ್ತೇವೆ ಸೊ ತುಂಬ ಕಷ್ಟ ಅಂತ ಹೇಳಿದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಇರಲೇಬೇಕಾದಂಥ ಅನಿವಾರ್ಯತೆ ಉಂಟು ಸರ್ಕಾರ ಏನು ಹೇಳ್ತಾ ಉಂಟು ಆ ಒಂದು ಗೈಡ್ಲೈನನ್ನು ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ ಅಲ್ವಾ ಸೊ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ನಾನು ತುಂಬ ಜನರನ್ನು ನೋಡಿದ್ದೇನೆ ಅವರಿಗೆಲ್ಲ ಈ ಹಾಸ್ಪಿಟಲೈಸ್ ಆದವ್ರಿಗೆ ಕೆಲವರಿಗೆಲ್ಲ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಮೂವತ್ತೆರಡು ಲಕ್ಷ ಖರ್ಚು ಮಾಡಿದವರನ್ನು ನೋಡಿದ್ದೇನೆ ರೈಟ್ ಎಷ್ಟು ಮೂವತ್ತೆರಡು ಲಕ್ಷ ಮೂವತ್ತೆರಡು ಲಕ್ಷ ಬರೇ ಕೊರೋನಾ ಟ್ರೀಟ್ಮೆಂಟ್ಗೆ ಬೇಕು ಖರ್ಚು ಮಾಡಿದವರನ್ನು ನಾನು ನೋಡಿದ್ದೇನೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಸೊ ನೀವು ಹಾಸ್ಪಿಟಲ್ಗೆ ಹೋದ ನಂತರ ಒಂದು ವೇಳೆಗೆ ಹಾಸ್ಪಿಟಲ್ ಯಾದ್ರೆ ನಿಮಗೆ ಕೊರೋನಾ ಆಯಿತು ಅಂತ ಸೊ ಅಲ್ಲಿ ಅಲ್ಲಿ ಆ ಡಾಕ್ಟ್ರು ಏನು ಹೇಳ್ತಾರೆ ಯಾವ ಮದ್ದು ತರಲಿಕ್ಕೆ ಹೇಳ್ತಾರೆ ಅಥವಾ ಅದು ಬಿಲ್ ಎಷ್ಟಾಗುತ್ತೆ ಖಂಡಿತ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ಓದಾಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಸೊ ಈ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಕೊರೋನಾ ಇದಿಲ್ಲ ದಯವಿಟ್ಟು ಇಷ್ಟು ಸಿಚುವೇಷನ್ ಅನ್ನು ನೋಡಿಕೊಳ್ಳಿ ಈ ಪರಿಸ್ಥಿತಿಯನ್ನು ಇದೆಲ್ಲ ಹೇಗೆ ನಡೀತಾ ಉಂಟು ಅಂತ ಅನ್ಯತ ನಮಗೆ ತೊಂದರೆ ಆಗ್ಬೋದು ಕೊರೋನಾ ಆದರೆ ತುಂಬ ಪ್ರಾಬ್ಲಮ್ ಯಾರಿಗಾಗುತ್ತೆ ಸೊ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ದೀರಮ್ಮ ಸರ್ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಓಕೆ ನಿಮ್ಮ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ

ಹ ನೀವ್ ಹೇಳಿದ್ರಿ ಆರೋಗ್ಯ ತಾನೇ ಆರೋಗ್ಯದ ಸಮಸ್ಯೆ ತಾನೇ ಹೌದು ಸೊ ಆರೋಗ್ಯದ ಸಮಸ್ಯೆ ತುಂಬ ಗಮನ ಕೊಡಬೇಕಂತ ಉಂಟಮ್ಮ ಯಾಕಂದರೆ ಗುರು ದಶೆ ನಡೀಬೇಕಾದ್ರೆ ಅಲ್ಲಿ ರಾಹು ಭುಕ್ತಿ ನಡೀತಾ ಉಂಟು ಅಂದರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬಂದಾಗ ನೀವು ಹಾಸ್ಪಿಟಲೈಸ್ ಆಗೋದು ಕೂಡ ಅಷ್ಟೇ ನಿಜ ಹಣ ಖರ್ಚು ಮಾಡಬೇಕಾಗುತ್ತೆ ಆನಂತರ ಅದು ಸ್ವಲ್ಪ ತೀವ್ರಗತಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಉಂಟಮ್ಮ ನೀವು ಎಷ್ಟು ಜಾಗ್ರತೆ ಮಾಡ್ತೀರ ಅಷ್ಟು ಒಳ್ಳೆ ರೀತಿ ರಿಸಲ್ಟ್ ಬರುತ್ತಮ್ಮ ನಿಮಗೆ ಸೊ ನಾನೊಂದು ಎರಡು ಪರಿಹಾರ ಹೇಳಿಕೊಡ್ತೀನಮ್ಮ ದಯವಿಟ್ಟು ಅದನ್ನು ಮಾಡಿಕೊಳ್ಳಿ ಅದರ ಮುಖಾಂತರ ಆರೋಗ್ಯದ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಅದರಿಂದ ಹೊರಬರುವಂಥ ಒಂದು ಆ ಯೋಗ ನಿಮಗೆ ಕ್ರಿಯೇಟ್ ಆಗುತ್ತಮ್ಮ ಪರವಾಗಿಲ್ಲ ಸೊ ಏನು ಮಾಡಬೇಕು ನೋಡಿ ಈಗ ಪ್ರಶ್ನಾ ಕಾಲದಲ್ಲಿ ಕೂಡ ಏನಾಗುತ್ತೆ ಎಲ್ಲೊಂದ್ ಕಡೆ ಹಾಸ್ಪಿಟಲೈಸ್ ಆಗಬೇಕಂತ ಇಂಡಿಕೇಶನ್ ಇದೆ ತುಂಬಾ ಕಿರಿಕಿರಿ ಉಂಟಮ್ಮ ಅದು ಒಂದು ಆರೋಗ್ಯದ ಕಿರಿಕಿರಿ ಅಂತಲ್ಲ ನಾನು ಹೇಳ್ತೀನಿ ಹಣಕಾಸು ಖರ್ಚಾಗ್ತಾ ಉಂಟು ಹಣಕಾಸು ವಿಪರೀತ ರೀತಿಯಲ್ಲಿ ಹೊರಗೆ ಹೋಗ್ತಾ ಉಂಟಮ್ಮ ಅದರ ಬಗ್ಗೆ ಕೂಡ ಚಿಂತೆ ಮಾಡ್ಕೊಂಡಿರ್ತೀವಿ ರೈಟ್ ತಾನೆ ಸೊ ಇಂತ ಒಂದು ಪರಿಸ್ಥಿತಿ ಸೊ ಈ ಪರಿಸ್ಥಿತಿಯಿಂದ ಹೊರ ಬರಬೇಕು ಏನ್ ಮಾಡಬೇಕು ನಾನು ಹೇಳ್ತೀನಮ್ಮ ಸೊ ನೀವೇನು ಮಾಡಬೇಕಂತ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೋಸ್ಟ್ ಆಫ್ ಚೆನ್ನಾಗಿರ್ತದೆ ನಿಮ್ಮ ಆರೋಗ್ಯ ಒಂದು ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನಿಮಗೆ ಗುರುದಶೆ ಅಲ್ವಾ ಗುರುದಶೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಗುರುದಶಮ್ಮ ಈ ಗುರುದಶೆ ಸಾಧಾರಣ ನಿಮ್ಮನ್ನ ಒಂದು ತರ ಮಾಡಿಬಿಟ್ಟಿದ್ದಾನೆ ಆತ ಇಷ್ಟವರೆಗೆ ಕೂಡ ಸೊ ಇನ್ನು ಕೂಡ ಸ್ವಲ್ಪ ಪ್ರಾಬ್ಲಮ್ ಯಾಕಂದ್ರೆ ಅಷ್ಟಮದಲ್ಲಿ ಗುರು ಬರೋದು ಒಳ್ಳೆ ಲಕ್ಷಣ ಅಲ್ಲ ಬಾಕಿ ಎಲ್ಲಿ ಆದರೂ ಪರವಾಗಿಲ್ಲ ಅಷ್ಟಮದಲ್ಲಿ ಗುರು ಅಥವಾ ಅಷ್ಟಮದಲ್ಲಿ ಯಾವುದೇ ಪ್ಲಾನ್ ಒಳ್ಳೆ ಲಕ್ಷಣ ಅಂತ ಅಲ್ಲ ಕೆಲವೊಂದು ಬಾರಿ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದ್ರೆ ಈ ಗುರು ಏನು ಮಾಡ್ತಾನೆ ಗುರು ಬಂದು ನಿಮ್ಮ ಸಪ್ತಮಾಧಿಪತಿ ಗುರು ಬಂದು ನಿಮ್ಮ ದಶಮಾಧಿಪತಿ ಆತ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡ್ಬಿಡ್ತದೆ ಸೊ ಕೆಲವೊಂದು ಬಾರಿ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಏನು ಮಾಡಬೇಕು ಪ್ರತಿದಿನ ಕಡಲೆ ಗೊತ್ತಮ್ಮ ಸಣ್ಣ ಕಡಲೆ ಓಕೆ ಸಣ್ಣ ಕಡಲೆ ಕೆಂಪು ಕಡಲೆ ಓಕೆ ಸೊ ಕೆಂಪು ಅಂತ ಹೇಳೋದಿಲ್ಲ ಅದು ಕಪ್ಪು ಕಡಲೆ ದರನೇ ಇರ್ತದೆ ಅಲ್ವಾ ಸೊ ಅದನ್ನೇನು ಒಂದು ಹಿಡಿ ಇಟ್ಕೊಂಡು ಇಡೀ ಹಾಕಿ ಏಳು ಸುತ್ತು ನಿಮ್ಮ ಮನೆಯಲ್ಲಿ ಓಕೆ ಮತ್ತೆ ಒಂದು ಕಾಗದಲ್ಲಿ ಕಟ್ಟಿ ಯಾರು ಯಾರು ಕಾಲು ಹಾಕದಂತ ಜಾಗಕ್ಕೆ ಬಿಸಾಡ್ಬೇಕಮ್ಮ ದೂರ ಇಲ್ಲಾದ್ರೂ ಹಾಕಬೇಕಮ್ಮ ಸೊ ದೂರ ಇಲ್ಲಾದ್ರೂ ಹಾಕಿದಾಗ ಖಂಡಿತ ನಿಮ್ಗೆ ಇದ್ರ ಮುಖಾಂತರ ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತಮ್ಮ ಆನಂತರ ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯದೆ ಕಡಿಮೆ ಅಂದ್ರೆ ಕೂಡ ಒಂದು ಲೀಟರ್ ನೀರನ್ನ ಬಿಸಿ ಮಾಡಿ ಕುಡಿಬೇಕಮ್ಮ ಸೊ ಪ್ರತಿದಿನ ಇದನ್ನು ಇದನ್ನ ಪಾಲನೆ ಮಾಡಿದಾಗ ನಾನು ಹೇಳ್ತೀನಮ್ಮ ನಿಮ್ಮ ಆರೋಗ್ಯದ ಸಮಸ್ಯೆ ನೋಡೋದು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಡಾಕ್ಟರ್ ಸಲಹೆ ಏನು ಅದನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮಾ ತೊಂದರೆಗಳಾಗ್ಬೋದು ಅಂತ ಏನಮ್ಮ ಇದನ್ನೊಂದು ದಿನ ಮಾಡ್ಕೊಳ್ಬೇಕಮ್ಮ ಕಡಲೆಯ ಕಡಲೆಯ ಒಂದು ಪರಿಹಾರ ಏನು ಹೇಳಿದಮ್ಮ ಫೋರ್ಟಿ ಏಯ್ಟ್ ಡೇಸ್ ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿಮ್ಮ ಬಹಳ ಚೆನ್ನಾಗಿರ್ತದೆ ನೀರು ಕುಡಿಯುವಂತದ್ದನ್ನ ನೋಡದೇ ಜಾಗ ಅಲ್ಲ ಕಾಲು ಹಾಕದ ಜಾಗ ಅಲ್ಲಿ ಯಾರೂ ಕಾಲು ಹಾಕಬಾರ್ದು ಅಂಥ ಜಾಗ ನೀವು ಎಲ್ಲಾದರೂ ಒಂದು ಕಾಡು ಉಂಟು ಅಲ್ಲಿ ಕೂಡ ನೀವು ಬಿಸಾಡ್ಬೋದು ಏನು ತೊಂದರೆ ಇಲ್ಲ ಅಲ್ಲಿ ಕಾಲು ಹಾಕೋದಿಲ್ಲ ಯಾರು ಕೂಡ ರೈಟಾ ಸೊ ಅಂದರೆ ನೀವು ರಸ್ತೆಯಲ್ಲಿ ಬಿಸಾಡಬೇಡಿ ಅಂತ ಇದರ ಅರ್ಥ ಓಕೆ ರಸ್ತೆಯಲ್ಲಿ ಬಿಸಾಡಬೇಡಿ ರಸ್ತೆಯಲ್ಲೆಲ್ಲ ಕಾಲು ಹಾಕ್ತಾರಲ್ಲ ಸೊ ರಸ್ತೆಯಲ್ಲಿ ಬಿಸಾಡಬೇಡಿ ಬೇರೆ ಕಡೆ ಬಿಸಾಡಿ ಸೊ ಇಷ್ಟೇ ಒಂದು ಪರಿಹಾರ ಮಾಡ್ಕೊಳ್ಳಿ ಮ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಒಳ್ಳೆದಾಗ್ಲಿ ತಾಯಿ ಓಕೆನಾ ಓಕೆ 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 ಹೆಲ್ತ್ ಹೆಲ್ತ್ ಅಲ್ವಾ ಹೆಲ್ತ್ ಎಲ್ಲ ಇದ್ದರೆ ಅಲ್ವಾ ಆರೋಗ್ಯನೇ ಭಾಗ್ಯ ಹೆಲ್ತ್ ಸರಿ ಇದ್ದರೆ ಎಲ್ಲ ಓಕೆ ಅಂತ ಹೇಳ್ತೇನೆ ಹೆಲ್ತ್ ಸರಿ ಇಲ್ಲಾಂದರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಯಾರಿಗೆ ಕೊರೋನಾ ಜಾಸ್ತಿ ಎಫೆಕ್ಟ್ ಆಗುತ್ತೆ ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಯಾರಿಗೆಲ್ಲ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆ ಯಾರಿಗೆಲ್ಲ ಗಾಲ್ಬ್ರಡರ್ ಗಾಲ್ ಗಾಲ್ ಪ್ರಾಬ್ಲಮ್ ಇದೆ ಯಾರಿಗೆಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಂಥವ್ರಿಗೆ ಏನಾಗುತ್ತೆ ಆದರೆ ರಿಕವರಿ ತುಂಬ ಕಷ್ಟ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಯಾಕಂದರೆ ನಿಮ್ಮ ದೇಹ ಏನುಂಟು ಏನು ಮದ್ದು ಕೊಡ್ತಾರೆ ಅದು ಆ ದೇಹ ಸ್ವೀಕಾರ ಮಾಡಬೇಕು ಮತ್ತು ಕೊರೋನಾ ಗುಣಪಡಿಸಬೇಕು ಹಾಗಾದರೆ ನಿಮ್ಮ ಇಷ್ಟು ಪಾಟ್ ಕೂಡ ತುಂಬ ಚೆನ್ನಾಗಿರಬೇಕು ಅಂದರೆ ಅಂಥವರಿಗೆ ಮನೆಯಲ್ಲೇ ಇದ್ದುಕೊಂಡು ಕ್ವಾರಂಟೈನಾಗಿ ಅದಕ್ಕೆ ಮದ್ದು ಪಡ್ಕೊಂಡು ಕೂಡ ಅದು ಗುಣ ಆಗುತ್ತೆ ಏನೂ ತೊಂದರೆ ಇಲ್ಲ ಇಲ್ಲಾಂದರೆ ಹಾಸ್ಪಿಟಲೈಸ್ ಆಗಿ ತುಂಬ ಹಣ ಖರ್ಚು ಮಾಡಿ ಯಾರೆಲ್ಲ ಇಷ್ಟವರಿಗೆ ಜೀವ ಬಿಟ್ಟಿದ್ದಾರೆ ತೊಂದರೆಗಳಾಗಿದ್ದಾರೆ ಅಲ್ವಾ ಪ್ರಾಣ ಬಿಟ್ಟಿದ್ದಾರೆ ಅಂದಾಗ ಅವರಿಗೆಲ್ಲ ಇಂಥ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಅಲ್ವಾ ಫ್ಯಾಟಿ ಲಿವರ್ ಸಮಸ್ಯೆ ಇಂಥ ಸಮಸ್ಯೆ ಅದು ಪಾ ಆ ಪಾಟ್ ಅದಕ್ಕೆ ಸಪೋರ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ ನಿಮಗೆ ಕೊರೋನಾ ಖಂಡಿತ ನಿಮ್ಮನ್ನು ಎಫೆಕ್ಟ್ ಕೊಡುತ್ತೆ ಕೊರೋನಾ ಹೆಚ್ಚಾಗಿ ಬಾಧಿಸುವುದು ಇಲ್ಲಿ ಹಾರ್ಟಲ್ಲಿ ಹಾರ್ಟ್ಗೆ ಅಂದರೆ ಲಂಗ್ಸಿಗೆ ತುಂಬಾ ತೊಂದರೆ ಕೊಡುತ್ತೆ ಅಂದರೆ ಲಂಗ್ಸಿಗೆ ತೊಂದರೆ ಕೊಡೋದು ಯಾಕೆ ಯಾಕಂದರೆ ನಿಮ್ಮ ದೇಹದಲ್ಲಿ ಒಂದು ವಾಯು ತತ್ವ ಅಂತ ಏನು ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಹೆಚ್ಚಾಗ್ಬೋದು ಅಥವಾ ಡೌನ್ ಆಗ್ಬೋದು ಎರಡು ಅಂದರೆ ಅದರಲ್ಲಿ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಆ ವಾಯು ತತ್ವ ಡೌನ್ ಆದಾಗ ನಿಮಗೆ ಉಸಿರಳಲಿಕ್ಕೆ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ ನಿಮ್ಮ ಇಡೀ ದೇಹ ಶುಷ್ಕ ಆಗಿ ಹೋಗುತ್ತೆ ಇಡೀ ದೇಹ ಒಣಗಿ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಾ ಸೊ ಕೆಲವರಲ್ಲಿ ಏನು ಹೇಳ್ತಾರೆ ನೀವು ಹಬೆ ತೆಗೆದುಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಕೆಲವರೆಲ್ಲ ಬಿಸಿ ನೀರು ಕುಡಿರಿ ನಿಮಗೆ ಒಳ್ಳೆಯದಾಗುತ್ತೆ ನಾ ಅದು ತಪ್ಪು ಅಂತ ಹೇಳ್ತೇನೆ ಅಲ್ವಾ ನಮ್ಮ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ ಪ್ರಾಕ್ಟಿಕಲ್ ನಾಲೆಜ್ ಪ್ರಕಾರ ಹಬೆಯನ್ನು ತೆಗೆದುಕೊಳ್ಳೋದು ದಿನಕ್ಕೆ ಒಂದು ಬಾರಿ ಓಕೆ ಬಾರಿ ಬಾರಿ ಹಬೆಯನ್ನು ತೆಗೆದುಕೊಂಡಾಗ ಮತ್ತಷ್ಟು ಶುಷ್ಕತೆಯನ್ನು ನೀವು ಅನುಭವಿಸಬೇಕಾಗುತ್ತೆ ನಿಮಗೆ ಲಂಗ್ಸ್ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಇದನ್ನು ಡಾಕ್ಟ್ರ್ ಹತ್ರ ಕೇಳಿ ನೋಡಿ ಬೇಕಾದರೆ ಅವರು ಕೂಡ ಹೇಳ್ತಾರೆ ನಿಮಗೆ ಅದೇ ರೀತಿ ಯಾವಾಗಲೂ ಬಿಸಿ ನೀರು ಕುಡಿತಾ ಇರೋದು ಕೂಡ ಅದು ಕೂಡ ಬಿಸಿ ಬಿಸಿ ನೀರು ಕುಡಿಯಿರಿ ಅಂತ ಹೇಳ್ತಾರೆ ಸೊ ತಪ್ಪು ಅಂತ ಹೇಳ್ತೀನಿ ಅಷ್ಟು ಬಿಸಿ ನೀರು ಕುಡಿದ್ರೂ ಕೂಡ ನಿಮ್ಮ ಒಳಗೆ ಶುಷ್ಕತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ನಮ್ಮ ಜಾಗೃತಿ ಎಷ್ಟು ನಾವು ಇಟ್ಕೊಳ್ತೇವೆ ಅಷ್ಟು ನಾವು ಪ್ರೊಟೆಕ್ಷನ್ ಆಗಿರ್ತೇವೆ ಅನ್ಯಥ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ತುಂಬ ಜನರನ್ನು ನೋಡಿದ್ದೇನೆ ಅವರಿಗೆ ಕೊರೋನಾ ಇರ್ತದೆ ಅವರು ಎಲ್ಲ ಕಡೆ ಕೂಡ ಹೋಗಿರ್ತಾರೆ ಎಲ್ಲ ಸಭೆ ಸಮಾರಂಭಕ್ಕೂ ಹೋಗಿರ್ತಾರೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡು ಅವ್ರು ಬಂದಿರ್ತಾರೆ ಮತ್ತು ಹಾಸ್ಪಿಟಲೇಜ್ ಆಗ್ತಾರೆ ಮತ್ತು ತೊಂದರೆಗಳಾಗ್ತಾರೆ ಮತ್ತು ಒಂದಷ್ಟು ಖರ್ಚು ಮಾಡ್ತಾರೆ ಕೆಲವರಿಗೆಲ್ಲ ಖರ್ಚು ಮಾಡಲಿಕ್ಕೆ ಹಣನೇ ಇರಲ್ಲ ಸೊ ಅವರೆಲ್ಲ ಏನಪ್ಪ ಮಾಡಲಿಕ್ಕೆ ಸಾಧ್ಯ ಉಂಟು ಅದಕ್ಕೋಸ್ಕರ ನಮ್ಮ ಜಾಗೃತಿಯಲ್ಲಿ ನಾವಿದ್ದಾಗ ಓಕೆ ನೋ ಪ್ರಾಬ್ಲಮ್ ಅಲ್ವಾ ಏನು ಸ್ಯಾನಿಟೈಸರ್ ಮಾಡ್ಕೊಳ್ಳೋದು ಮಾಸ್ಕನ್ನು ಹಾಕ್ಕೊಳ್ಳೋದು ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳೋದು ಇಷ್ಟೊಂದು ಮಾಡ್ಬೋದು ತಾನೇ ಏನು ಸಮಸ್ಯೆ ಇಲ್ಲ ಅಲ್ವಾ ಇಡೀ ಫ್ಯಾಮಿಲಿಯನ್ನೆಲ್ಲೋ ಕರ್ಕೊಂಡು ಹೋಗೋದು ನಾನು ಹೇಳೋದಾದರೆ ಕಡಿಮೆ ಕೂಡ ಒಂದು ವರ್ಷಗಳ ಕಾಲ ಆದರೂ ಕೂಡ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋಗುವುದನ್ನು ಅವಾಯ್ಡ್ ಮಾಡಬೇಕು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು ಅದು ಎಂಥದ್ದೇ ಬೇಕಾದ್ರೂ ಇರಲಿ ಯಾರೇ ಬೇಕಾದ್ರೂ ಇಲ್ಲ ಯಾಕಂದ್ರೆ ಅಲ್ಲಿಂದಲೇ ಎಲ್ಲವೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ಲಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಅಲ್ಲಿ ಏನಾಗುತ್ತೆ ಸಭೆ ಸಮಾರಂಭಕ್ಕೆ ಹೋದಾಗ ಎಲ್ಲ ಹೋಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಎಲ್ಲಿ ಊಟ ಮಾಡ್ತೀರ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಆಗೋದಿಲ್ಲ ಊಟ ಮಾಡುವಾಗ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಇರ್ತಾರೆ ರೈಟಾ ಸೊ ಎಲ್ಲಿ ಬೇಗ 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 ಆಗಬೇಕಂತ ಇಲ್ಲಿ ಪಕ್ಕದಲ್ಲಿ ಒಬ್ಬ ಇರ್ತಾನೆ ಅವನ ಜೊತೆ ಮಾತಾಡಿಕೊಂಡ್ರೆ ಊಟ ಮಾಡ್ತೀರ ಒಂದು ವೇಳೆ ಅವರಿಗೆ ಕೊರೋನಾ ಉಂಟು ಇಲ್ಲಿಗೆ ಸ್ಪ್ರೆಡ್ ಆಯ್ತು ಈಗ ಏನು ಅಲ್ವಾ ಸೊ ಅದಕ್ಕೋಸ್ಕರ ಸಭೆ ಸಮಾರಂಭ ಅಂತ ಏನು ನನ್ನ ಲೆಕ್ಕದಲ್ಲಿ ಒಂದು ವರ್ಷಗಳ ಕಾಲ ದಯವಿಟ್ಟೆಲ್ಲ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ಬೇಕಾಗಿಲ್ಲ ನಂತರ ಎಲ್ಲ ಹೋಗುವ ಎಲ್ಲ ಸರಿಯಾದ ನಂತರ ಹೋಗುವ ಓಕೆ ನೋ ಪ್ರಾಬ್ಲಮ್ ಅಲ್ವಾ ಸೊ ಇಲ್ಲಿ ನಿಮ್ಮ ಕೊಡುಗೆ ಇಲ್ಲ ಅಂದರೆ ಸರ್ಕಾರ ಕೂಡ ಏನು ಮಾಡೋ ಹಾಗಿಲ್ಲ ನಮ್ಮ ನಿಮ್ಮ ಕೊಡುಗೆ ಬೇಕೇ ಬೇಕು ನಾವು ನಮ್ಮ ಕೊಡುಗೆ ಇದ್ರೇ ಕೊರೋನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅನ್ಯತಾ ಸರ್ಕಾರಕ್ಕೆ ಬೈದು ಏನೂ ಪ್ರಯೋಜನ ಇಲ್ಲ ಆನಂತರ ವ್ಯಾಕ್ಸಿನೇಷನ್ ಮಾಡಿಕೊಳ್ಳೋದು ಅದು ಅತಿ ಮುಖ್ಯ ಅಂತ ಹೇಳ್ತೇನೆ ಯಾರಿಗೆಲ್ಲ ವ್ಯಾಕ್ಸಿನೇಟ್ ಇಷ್ಟವ್ರಿಗೆ ಆಗಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಸ್ವಲ್ಪ ಮಟ್ಟಿಗೆ ಆದರೂ ಸೇಫಲ್ಲಿರ್ತೀರ ಪರವಾಗಿಲ್ಲ ವ್ಯಾಕ್ಸಿನೇಷನ್ ಮಾಡ್ಕೊಂಡಾಗ ಏನಾಗುತ್ತೆ ಎಲ್ಲೊಂದು ಕಡೆ ಕೊರೋನಾ ಬಂದರೂ ಕೂಡ ಅದು ಮಾರಣಾಂತಿಕ ಆಗಲ್ಲ ನಿಮಗೆ ಎಲ್ಲೊಂದು ಕಡೆ ಅದು ಬಹಳ ಬೇಗ ಗುಣ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ನೋಡಿ ತುಂಬ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಬರೇ ಸರ್ಕಾರ ಮಾಡಬೇಕು ಸರ್ಕಾರನೇ ಬರಬೇಕು ಅವ್ರು ಮಾಡಬೇಕು ನಾ ನಾವೇ ಮಾಡಬೇಕು ರೈಟಾ ನಮ್ಮ ಜೀವನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಒಂದು ಅಲ್ವಾ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆಯಿತು ಇಡೀ ಕುಟುಂಬಕ್ಕೆ ಲಾಸ್ ತಾನೇ ಪಾಪ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರು ನೀವು ಮತ್ತೆ ಒಂದು ವಿಷಯ ಏನಂದರೆ ಹಾಸ್ಪಿಟಲ್ನ ತಂದು ಯಾರಿಗೂ ನೋಡಲಿಕ್ಕೂ ಕೂಡ ಬಿಡುವುದಿಲ್ಲ ಅಥವಾ ಸಂಸ್ಕಾರಯುಕ್ತವಾಗಿ ದಹನ ಮಾಡಲಿಕ್ಕೂ ಕೂಡ ಬಿಡುವುದಿಲ್ಲ ಆ ಮೂಮೆಂಟಲ್ಲಿ ಏನು ಮಾಡ್ತೀರ ಅಲ್ವಾ ಆ ಮೂಮೆಂಟಲ್ಲಿ ಕೂಡ ತೊಂದರೆ ತಾನೆ ಮನೆಯವರು ಅಳ್ತಾ ಇರ್ತಾಯಿರ್ತಾನೆ ಸೊ ಇಷ್ಟೆಲ್ಲ ಒಂದು ತೊಂದರೆಗಳು ಎದುರಿಗಿವೆ ಹಾಗಾದರೆ ಎಷ್ಟು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ನಾವು ಪ್ರೊಟೆಕ್ಟ್ ಆಗಿರಬೇಕು ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ ನಾನು ತುಂಬ ಜನರನ್ನು ಅಂಥವ್ರು ನೋಡಿದ್ದೇನೆ ಏ ಕೊರೋನಾಗಿರೋ ಏನಿಲ್ಲಪ್ಪ ಎಲ್ಲ ಸುಮ್ಮನೆ 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 ಹೇಳ್ತಾರಲ್ಲ ಅಲ್ವಾ ಅಂಥವ್ರಿಗೆ ಒಮ್ಮೆ ಕೊರೋನಾ ಬರಬೇಕಂತ ಹೇಳೋದು ಅಂಥವ್ರಿಗೆ ಕೊರೋನಾ ಬಂದಾಗ ಮತ್ತೆ ಅವ್ರು ಹೇಳ್ತಾರೆ ಇಲ್ಲಪ್ಪ ಕೊರೋನಾ ಉಂಟಪ್ಪ ನಾವು ಹೆದರ್ತೇವೆ ಇದಕ್ಕೆ ಅಂತ ಓಕೆನಾ ರೈಟಾ ಅರ್ಧ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆ ಕರೆಕ್ಟ್ ಕಟ್ಟಾಗಿದೆ ಓಕೆ ನೋ ಪ್ರಾಬ್ಲಮ್ ನೋಡೋಣ ನೆಕ್ಸ್ಟ್ ಟೈಮ್ ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ಯಾವಾಗ ದೇಹದಲ್ಲಿ ವಾತ ಇಂಬ್ಯಾಲೆನ್ಸ್ ಆಗುತ್ತೆ ಅಲ್ವಾ ಅಂದರೆ ವಾಯುತತ್ವ ವಾತ ಇಂಬ್ಯಾಲೆನ್ಸ್ ಆಗುತ್ತೆ ಅದೇ ಸಂದರ್ಭದಲ್ಲಿ ಕೊರೋನಾ ಬಂತು ಅಂತಲೇ ಅರ್ಥ ನಿಮಗೆ ಓಕೆನಾ ಯಾವಾಗ ನಿಮ್ಮ ಸ್ಮೆಲ್ ಹೊಟ್ಟೋಯ್ತು ಯಾವಾಗ ನಿಮಗೆ ಬಾಯಿ ರುಚಿ ಹೊಟ್ಟೋಯಿತು ಕೊರೋನಾ ಮೆಲ್ಲನೆ ನಿಮ್ಮನ್ನು ನಿಮಗೆ ದಾಂಗುಡಿ ಇದೆ ಅಂತ ಅರ್ಥ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಕೂಡಲೇ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಕೆಲವೊಮ್ಮೆ ಏನಾಗುತ್ತೆ ಟೆಸ್ಟ್ ಮಾಡಿದಾಗ ಕೂಡ ಕೊರೋನಾ ನೆಗೆಟಿವ್ ಅಂತಲೇ ಬಂದಿರ್ತದೆ ಆ ಮೂಮೆಂಟಲ್ಲಿ ಕೂಡ ನೋಡ್ಕೊಳ್ಳಿ ನಿಮಗೆ ಇಂಥ ಸಿಂಟಮ್ಸ್ ಉಂಟು ಅಲ್ಲ ಸೊ ನಿಮಗೆ ವಾಸನೆ ಬರ್ತಾ ಇಲ್ಲ ಸ್ಮೆಲ್ ಸ್ಮೆಲ್ ಬರ್ತಾ ಇಲ್ಲ ನಂತರ ಬಾಯಿ ರುಚಿ ಇಲ್ಲ ಅಂದ ತಲೆ ಸಿಡಿತ ವಿಪರೀತ ಜಾಸ್ತಿ ಉರಾಟ ಕಷ್ಟ ಆಗೋದು ದಯವಿಟ್ಟು ಟ್ರೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಬಲೆ ನೆಗೆಟಿವ್ ಬರಲಿ ಅದು ನೆಗೆಟಿವ್ ಕೆಲವೊಮ್ಮೆ ಬರ್ಬೋದಿಲ್ಲ ಅಂತ ಹೇಳಲ್ಲ ನಾನು ಸೊ ಬಂದಿದೆ ಅಂತ ಅವ್ರಿಗೆ ಕೂಡ ಯಾರಿಗೆ ಅಂತ ಸಿಂಟಮ್ಸ್ ಉಂಟು ಅವರಿಗೆ ನೆಗೆಟಿವ್ ಬಂದದನ್ನು ನಾನು ನೋಡಿದ್ದೇನೆ ಓಕೆ ಸೊ ನೆಗೆಟಿವ್ ಬಂದರೂ ಕೂಡ ನೀವು ದಯವಿಟ್ಟು ಹೋಗಿ ಡಾಕ್ಟರ್ ಸಲಹೆ ಮೇರೆಗೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಟ್ರೀಟ್ಮೆಂಟ್ ಪಡ್ಕೊಂಡು ಖಂಡಿತ ನಿಮಗೆ ಒಳ್ಳೆದಾಗಿದೆ ಡಾಕ್ಟರ್ ಡಾಕ್ಟರ್ ಸಲಹೆನೇ ಜಾಸ್ತಿ ಪಾಲನೆ ಮಾಡಿ ಅಂತ ಹೇಳ್ತೇನೆ ಕೊರೋನಾ ಬಂತು ಅಂತ ನೀವೀಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಕೊರೋನಾ ಬಂತು ನೀವು ಯಾರ್ಯಾರಿಗೋ ಕರೆ ಮಾಡ್ತೀರಾ ಓಕೆ ಅವ್ರೇನು ನಿಮಗೆ ಸಜೆಷನ್ ಕೊಡ್ತಾರೆ ಅಲ್ವಾ ಹಬೆ ತೆಗೆದುಕೊಳ್ಳಿ ಅಲ್ವಾ ಆ ಹಬೆಗೆ ಎರಡು ಬೆಳ್ಳುಳ್ಳಿ ಹಾಕಿ ಎರಡು ನೀರುಳ್ಳಿ ಹಾಕಿ ಮತ್ತೆ ಎರಡು ಎಂಥ ಲವಂಗ ಹಾಕಿ ಮತ್ತೆ ಎಂಥದ್ದು ಮತ್ತೆಲ್ಲ ಹೇಳ್ತಾರೆ ಅಷ್ಟೆಲ್ಲ ಹಾಕಿ ಹಬೆ ತೆಗೆದುಕೊಳ್ಳಿ ದಯವಿಟ್ಟು ಇದೆಲ್ಲ ಬೇಕಾಗಿಲ್ಲ ನಿಮಗೆ ಸಿಗುವುದು ಇಂಥದ್ದೇ ಉತ್ತರ ಹೊರತು ಬೇರೆ ಯಾವುದೇ ಉತ್ತರ ಸಿಗುವುದಿಲ್ಲ ಯಾರ ಹತ್ರ ಕೂಡ ಮತ್ತು ಬಿಸಿ ನೀರು ಕುಡಿಯಿರಿ ಬಿಸಿ ನೀರು ಗಳಗಳ ಮಾಡಿ ಅದನ್ನು ಅವರ ಅರ್ಥ ಏನಂದರೆ ಬಿಸಿ ನೀರು ಗಳಗಳ ಮಾಡಿದ್ರೆ ಒಳಗಿರುವಂಥ ವೈರಸ್ ಸುಟ್ಟು ಹೋಗುತ್ತೆ ಅಂತ ಅಂತ ಪರಿಸ್ಥಿತಿ ರೈಟಾ ಸೊ ನಾನು ಹೇಳೋದಾದ್ರೆ ನೀವು ಮೊತ್ತ ಮೊದಲು ಏನು ಮಾಡಬೇಕು ಡಾಕ್ಟ್ರ್ ಸಲಹೆ ಪಡ್ಕೊಳ್ಳಿ ಯಾರು ಅದರ ಎಕ್ಸ್ಪರ್ಟ್ ಇದ್ದಾರೆ ದಯವಿಟ್ಟು ಡಾಕ್ಟರ್ ಸಲಹೆ ಪಡ್ಕೊಳ್ಳಿ ಆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಲಿಕ್ಕೆ ಹೋಗಿ ಇಲ್ಲ ಏನಾಗುತ್ತೆ ನೀವು ಯಾರಿಗೂ ಕರೆ ಮಾಡ್ತೀರಾ ಅವರು ಒಂದು ಇಂಥದ್ದನ್ನು ಹೇಳ್ತಾರೆ ಮತ್ತು ನೆಕ್ ನೆಗೆಟಿವ್ ಏನು ಪಕ್ಕದ ಮನೆಯವ್ರಿಗೆ ಆಗಿತ್ತು ಅವರು ತೀರಿ ಹೋಗಿಬಿಟ್ರು ಮತ್ತು ಇಂಥ ನಮ್ಮ ನಮ್ಮ ಹಿಂದುಗಡೆಯಿಂದ ಮನೆ ಉಂಟು ಅವರು ತುಂಬ ಯವಾನಸ್ಥರು ಅವರು ತೀರಿ ಹೋಗಿಬಿಟ್ರು ಸೊ ಇಂಥದ್ದನ್ನು ಕೇಳಿಸ್ಕೊಳ್ಬೇಕು ನೀವು ರೈಟಾ ನಿಮಗೆ ಪಾಸಿಟಿವ್ ಅಂತ ಏನು ಬರಲ್ಲ ಇದನ್ನೇ ಕೇಳಿಸ್ಕೊಳ್ಬೇಕು ಅವರು ಇವರು ಇವ್ರು ತೀರ್ಕೊಂಡ್ಬಿಟ್ರಿ ಈಗ ಅದನ್ನು ಕೇಳಲಿಕ್ಕೆ ನೀವು ಫೋನ್ ಮಾಡಿದ ಅಲ್ಲ ತಾನೇ ಅದಕ್ಕೋಸ್ಕರ ಕೊರೋನಾ ಸಮಯದಲ್ಲಿ ಯಾರಿಗೂ ಫೋನ್ ಮಾಡುವಂಥ ಅಗತ್ಯ ಇಲ್ಲ ನಾನು ಹೇಳೋದಾದರೆ ನೆಗೆಟಿವೇ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ನೆಗೆಟಿವ್ ನಿಮ್ಮ ಮನೆಯೊಳಗೇ ಬರ್ತದೆ ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಮನೆಯೊಳಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಯಾರಿಗೂ ಕಾಲ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಏನು ಹೇಳ್ತಾರೆ ಡಾಕ್ಟರ್ ಸಲಹೆ ಏನು ಅದನ್ನು ಫಾಲೋ ಮಾಡಿ ಅವ್ರು ಏನು ಹೇಳ್ತಾರೆ ಯಾವ ಮದ್ದು ಕೊಡ್ತಾರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ಗೈಡ್ಲೈನ್ಸನ್ನು ಫಾಲೋ ಮಾಡ್ಲಿಕ್ಕೆ ಹೇಳ್ತಾರೆ ದಯವಿಟ್ಟು ಅದನ್ನ ಫಾಲೋ ಮಾಡಿ ಸೊ ಬೇಗನೆ ರಿಕವರಿಯಾಗಿ ನೀವು ಹೊರಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗುತ್ತೆ ಓಕೆನಾ ರೈಟ್ ಕರ ಎಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ 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 ನಮಸ್ಕಾರ ಹಾಂ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರ ಮೇಲಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ

ಅಂತ ಎಲ್ಲದರಲ್ಲಿ ಸಮಸ್ಯೆ ಉಂಟು ಆರೋಗ್ಯದಲ್ಲಿ ಎಲ್ಲ ವಿಷಯದಲ್ಲಿ ನೋಡಿಮ್ಮ ನಿಮಗೆ ಹೇಳಿಬಿಡ್ತೇನೆ ನಮ್ಮ ಈ ಜಾತಕ ಏನು ಅಂತ ನಿಮಗೆ ಕೂಡ ಈ ಜಾತಕದಲ್ಲಿ ಗುರು ನಡೀತು ಅಂತ ಉಂಟಮ್ಮ ಏನು ಗುರು ದಶನ ನಡೀತಾ ನಾನು ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ವಿಶೇಷ ಗುರು ದಶನ ನಡೀತಾ ಉಂಟು ಮತ್ತೆ ನಿಮಗೆ ಐವತ್ತು ಐವತ್ತೊಂದು ರನ್ನಿಂಗ್ ಆಗ್ತಾ ಉಂಟು ಶುಕ್ರ ಭುಕ್ತಿ ನಡೀತಾ ಉಂಟು ಶುಕ್ರ ಯಾರು ಈ ಜಾತಕಕ್ಕೆ ಶುಕ್ರ ಬಂದು ಈ ಜಾತಕಕ್ಕೆ ಆತ ದಶಮಾಧಿಪತಿ ತೃತೀಯಾಧಿಪತಿ ಗುರು ಯಾರು ಗುರು ಅಷ್ಟಮಾಧಿಪತಿ ಅಷ್ಟಮಾಧಿಪತಿಯ ದಶನ ನಡೀತು ಉಂಟಮ್ಮ ಅಷ್ಟಮಾಧಿಪತಿಯ ದರ್ಶನ ನಡೆದಾಗ ಸ್ವಲ್ಪ ಮಟ್ಟಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಕೊಟ್ಟೇ ಕೊಡ್ತಾನೆ ಬಟ್ ಇಲ್ಲಿ ನಾನು ಒಂದು ಮಾತಂತೂ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ ಇಲ್ಲೇನಾಗುತ್ತೆ ಯಾಕೋ ಗೊತ್ತಿಲ್ಲ ಮಕ್ಕಳ ವಿಚಾರ ಬಹಳ ಚಿಂತೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಅದು ಕೂಡ ಅವರ ಮ್ಯಾರೇಜ್ ರಿಲೇಟೆಡ್ ಅಥವಾ ಅವರ ಪ್ರಯಾಣದ ರಿಲೇಟೆಡ್ ಯಾವ್ದಕ್ಕೆ ಟೆನ್ಶನ್ ಮಾಡ್ಕೊಳ್ತೀರಮ್ಮ ಹೇಳಿಮ್ಮ ರೈಟ್ ತಾನೆ ಸೊ ಅದು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ ಏನು ಮಕ್ಕಳ ಮ್ಯಾರೇಜ್ ರಿಲೇಟೆಡ್ ನೀವು ತೊಂದರೆಯನ್ನು ತೆಗೆದುಕೊಂಡಾಗ ಅಥವಾ ಅದರ ಟೆನ್ಷನ್ ಅದರ ಟೆನ್ಷನ್ ತಗೊಳ್ತೀರಂತ ಇಂಡಿಕೇಶನ್ ಇದೆ ಸೊ ಮಕ್ಕಳ ಮ್ಯಾರೇಜ್ ರಿಲೇಟೆಡ್ ಅನ್ನ ನೀವು ಅನುಭವಿಸ್ತಾ ಇರ್ತೀರಿ ಅಥವಾ ಅಲ್ಲಿ ಪ್ರಾಬ್ಲಮ್ ಆಗಿರ್ತದೆ ಅಥವಾ ಅದರ ಚಿಂತೆಯನ್ನು ತೆಗೆದುಕೊಳ್ತೀರಿ ನೀವು ಅಥವಾ ಮಕ್ಕಳು ಟ್ರಾವೆಲಿಂಗ್ ಮಾಡುವಾಗ ಬಹಳ ಚಿಂತೆ ಮಾಡ್ಕೊಳ್ತೀರಿ ಅದಕ್ಕೋಸ್ಕರ ಏನಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಹಾಗಾದರೆ ನೀವೇನು ಮಾಡಬೇಕು ಸ್ವಲ್ಪ ಫ್ರೀ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಆದಷ್ಟು ಟೆನ್ಷನಿಂದ ಹೊರಬರ್ಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಈ ಟೆನ್ಷನ್ ನಿಮಗೆ ಸ್ವಲ್ಪ ಲಾಂಗ್ ಪೀರಿಯಡ್ ತೆಗೆದುಕೊಂಡು ಹೋಗುತ್ತೆ ನಿಮಗೆ ಸ್ವಲ್ಪ ಜಾಸ್ತಿನೇ ಅನ್ನ ಕ್ರಿಯೇಟ್ ಮಾಡುತ್ತೆ ನಾನು ಹೇಳಿದ್ರೆ ಬೇಡ ನೋಡಿ ಇದೇನಾಗುತ್ತೆ ಗೊತ್ತಾ ಇಂಥ ಇಂಥ ಒಂದು ಅನ್ನ ಮಾಡ್ಕೊಂಡಾಗ ನಿಮಗೆ ವಿಶೇಷ ರೀತಿಯಲ್ಲಿ ನೋಡಿ ನಿಮ್ಮ ಮನೆಯಲ್ಲಿ ಅಂದ್ರೆ ಜಾಗಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು ಮನೆಯ ವಿಚಾರಗಳಿರ್ಬೋದು ಜಾಗದ ವಿಚಾರಗಳಿರ್ಬೋದು ಅನ್ನೆಸೆಸರಿ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಮಾರ್ತಾ ಇದಮ್ಮ ಸ್ತ ತೊಂದರೆ ತನ್ನಿಂದಲೇ ತೊಂದರೆ ಕ್ರಿಯೇಟ್ ಆಗಿದೆ ಏನು ಮಾಡಬೇಕು ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಏನು ಬೇಕಾ ನೋಡಿ ಈಗ ಶುಕ್ರಭುಕ್ತಿ ಸ್ಟಾರ್ಟ್ ಆಗಿದೆ ನಿಮಗೆ ಓಕೆ ಶುಕ್ರಭುಕ್ತಿ ಸ್ಟಾರ್ಟ್ ಆಗಿದೆ ಶುಕ್ರನನ್ನು ಶನಿ ನೋಡ್ತಾ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಕಿರಿಕಾಂತ ಇದ್ದೇ ಇರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಆರೋಗ್ಯದ ಸಮಸ್ಯೆ ಗಂಟು ಗಂಟು ನೋವಾಗುತ್ತಮ್ಮ ಮತ್ತು ಸೊಂಟದ ಕೆಳಗಡೆ ವಿಪರೀತ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ನೀವೇನು ಮಾಡಬೇಕು ಕಡಲೆಕಾಳು ಓಕೆ ಕಡಲೆ ಇಬ್ಬ ಒಬ್ಬರಿಗೆ ಪರಿಹಾರ ಹೇಳಿದೆ ಕಡಲೆಕಾಳು ಕಡಲೆಕಾಳನ್ನ ಪರಿಹಾರನೇ ಮಾಡಬೇಕಮ್ಮ ಇದು ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ ಒಂದು ಹಿಡಿ ಕಡಲೆಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ಕ್ಲಾಕ್ ವೈಸಲ್ಲಿ ಅಂದರೆ ಗಡಿಯಾರದ ಆಕಾರದಲ್ಲಿ ಅದು ಅದನ್ನು ಪ್ರದಕ್ಷಿಣಾಕಾರದಲ್ಲಿ ನಿವಾಳಿಸಿ ತೆಗೆದು ಒಂದು ಕಾಗದಲ್ಲಿ ಕಟ್ಟಿ ದೂರ ಬಿಸಾಡಬೇಕಮ್ಮ ಯಾರು ಯಾರು ಕೂಡ ಕಾಲು ಹಾಕದಂತ ಜಾಗದಲ್ಲಿ ರೈಟ್ ಸರಿ ಇದನ್ನ ಪ್ರತಿದಿನ ನಲ್ವತ್ತೆಂಟು ದಿನ ಎಷ್ಟು ಫೋರ್ಟಿ ಏಯ್ಟ್ ಡೇಸ್ ಮಾಡ್ಕೊಳ್ಬೇಕು ಫೋರ್ಟಿ ಏಟ್ ಡೇಸ್ ಮಾಡ್ಕೊಂಡಾಗ ಖಂಡಿತ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ತುಂಬಾ ಚೆನ್ನಾಗಿರ್ತಿರ್ ಪರವಾಗಿಲ್ಲ ಆನಂತರ ನಾನು ಹೇಳಿದ ರೀತಿ ಆ ಒಂದು ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕಮ್ಮ ಡೆಫಿನೆಟ್ ಆಗಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ವರಿ ಮಾಡಬೇಡಿ ಎಂಜಾಯ್ ಮಾಡ್ಬೋದು ಆ ಮೂಮೆಂಟ್ ಅಲ್ಲಿ ಅನೇಕ ಪ್ರಾಬ್ಲಮ್ ಉಂಟು ನಿಮಗೆ ರೈಟ್ ಸೊ ನಾನು ಹೇಳಿದ ಟೆಕ್ನಿಕಲ್ ನೀರಲ್ಲಿ ಬಿಟ್ಟರು ಪರವಾಗಿಲ್ಲ ಎಲ್ಲಿ ಬಿಸಾಡಿದ್ರು ಪರವಾಗಿಲ್ಲ ಬಟ್ ಯಾರು ಕಾಲು ಹಾಕದಂತ ಜಾಗಕ್ಕೆ ಬಿಸಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ನೀರಲ್ಲಿ ಹಾಕಿ ಮಾಡುದು ಬೇಡಮ್ಮ ಒಣ ಕಡಲೆ ಮಾಡಬಹುದು ಏನು ತೊಂದರೆ ಇಲ್ಲ ಓಕೆನಮ್ಮ ಒಳ್ಳೇದಾಗ್ಲಿ ಸರಿನಾ ಸರಿ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ರೈಟ್ ಗೊತ್ತಾಯ್ತು ಸೊ ಈ ರೀತಿ ಎಲ್ಲ ಚಿಂತೆ ಇದ್ದರೆ ಬಿಟ್ಟು ಬಿಡಬೇಕಾಗುತ್ತೆ ಅಲ್ವ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಏನು ಮಾಡೋದು ಏನಾಗುತ್ತೋ ಆಗುತ್ತೆ ಅಲ್ವಾ ಸೊ ಅರ್ಥ ಆಯ್ತು ನಿಮಗೆ ಕೊರೋನಾದ ವಿಷಯ ಅಲ್ವಾ ನಾನು ಯಾಕೆ ಮಾತಾಡ್ತೇನೆ ಅಂದರೆ ಸ್ವಲ್ಪ ಹೇಳಬೇಕಂತ ಅನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಈಗ ಕೂಡ ಕೊರೋನದ ಬಗ್ಗೆ ಕೆಲವರಿಗೆ ಅಸಡ್ಡೆ ಕೆಲವರಿಗೆ ಅದು ಅಲ್ಲ ಅಂತ ಉಂಟು ಸೊ ದಯವಿಟ್ಟು ಇಷ್ಟೆಲ್ಲ ನೆಗ್ಲೆಕ್ಟ್ ಮಾಡಿ ಯಾಕಂದರೆ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಇದ್ದಾಗ ಖಂಡಿತ ನಿಮಗೆ ಏನಾಗುತ್ತೆ ಒಂದು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಉಂಟು ಅಂತಾದಾಗ ಖಂಡಿತ ಅದು ಅಟ್ಯಾಕ್ ಮಾಡಲಿಕ್ಕಿಲ್ಲ ಬಟ್ ಅಟ್ಯಾಕ್ ಮಾಡಿದರೂ ಬೇಗನೆ ಅದು ನಿವಾರಣೆ ಆಗ್ಬೋದು ವಿಷಯ ಬೇರೆ ಬಟ್ ಏನೇ ಇದ್ದರೂ ಕೂಡ ನಮ್ಮ ಜಾಗತಿ ನಮ್ಮ ಕೈಯಲ್ಲಿ ಯಾಕಂದರೆ ನಾನು ಒಂದು ಮಾತು ಹೇಳ್ತೀನಿ ನೋಡಿ ಯಾವಾಗ ಹಾಸ್ಪಿಟಲೈಸ್ ಆಗ್ತೀರಾ ಆ ಮೂಮೆಂಟಲ್ಲಿ ಡಾಕ್ಟ್ರು ಏನು ಮದ್ದು ಹೇಳ್ತಾರೆ ಏನು ಮದ್ದು ತಂದು ಹಾಕ್ಲಿಕ್ಕೆ ಹೇಳ್ತಾರೆ ಹೊರಗಿನಿಂದ ಏನು ಮದ್ದು ತಂದು ಹಾಕ್ಲಿಕ್ಕೆ ಹೇಳ್ತಾರೆ ಎಷ್ಟು ಲಕ್ಷ ಬಿಲ್ ಆಗುತ್ತೆ ಅದು ನಿಮಗೆ ಗೊತ್ತಿರಲ್ಲ ಓಕೆನಾ ರೈಟಾ ಅದು ನಿಮಗೆ ಗೊತ್ತಿರಲ್ಲ ಏನು ಅಂತ ಏನು ಅಂತ ನಿಮಗೆ ಖಂಡಿತ ಗೊತ್ತಿರಲ್ಲ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಮನೆ ಮಠ ಎಲ್ಲ ಮಾರಿ ಹೋಗುವಂಥ ಅನಿವಾರ್ಯತೆ ಉಂಟು ನಮ್ಮ ಪಾಲಿಗೆ ಯಾಕಂದ್ರೆ ಮೂವತ್ತೆರಡು ಲಕ್ಷ ನಲ್ವತ್ತು ಲಕ್ಷ ಬಿಲ್ ಮಾಡಿದ್ರೆ ಯಾರಾದರೂ ಏನು ಮಾಡಲಿಕ್ಕೆ ಸಾಧ್ಯತೆ ಹೇಳಿ ಮನೇ ಮಾರಬೇಕು ಮತ್ತೆ ಅಂತ ಪರಿಸ್ಥಿತಿ ಅಷ್ಟೆಲ್ಲ ಇದ್ದವರೆಲ್ಲ ಓಕೆ ಖರ್ಚು ಮಾಡ್ಬೋದು ಅಷ್ಟೆಲ್ಲ ಇಲ್ಲ ಏನು ಮಾಡ್ತೀರ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮಗೆ ಒಂದು ಹಾಸ್ಪಿಟಲೈಸ್ ಆದಾಗ ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆನಾ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಈಗಲ್ಲಿ ನಿಮ್ಮಲ್ಲಿ ಆಯುಷ್ಮಾನ್ ಇದೆ ಬೇರೆ ಬೇರೆ ಕಾರ್ಡ್ ಇದೆ ವಿಷಯ ಬೇರೆ ಅಂತ ಹೇಳ್ತೇನೆ ಬಟ್ ಏನೇ ಇದ್ದರೂ ಕೂಡ ನಮ್ಮ ಜಾಗದಲ್ಲಿ ಯಾಕಂದರೆ ಆರೋಗ್ಯ ತಾನೇ ಹೆಲ್ತ್ ತಾನೇ ಎಷ್ಟಾದರೂ ಕೂಡ ಅಲ್ವಾ ಆರೋಗ್ಯ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಅತಿ ಉತ್ತಮ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಬೆಳಿಗ್ಗೆ ಏನು ಮಾಡಬೇಕಾಗುತ್ತೆ ಒಂದು ಲೀಟರ್ ನೀರನ್ನು ಬಿಸಿ ನೀರು ಓಕೆ ಬಿಸಿ ನೀರು ಮಾಡಿ ಒಂದು ಲೀಟರ್ ಆ ಬಿಸಿ ಬಿಸಿನೇ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿನೇ ಕುಡಿಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿದಿನ ಅದು ಕೂಡ ಮುಖ ತೊಳೆಯದೆ ಸೊ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಇಡೀ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೋ ತುಂಬ ಜನ ಹೇಳ್ತಾರಲ್ಲ ಇದನ್ನು ಡಾಕ್ಟರ್ ಹೇಳ್ತಾರಲ್ಲೋ ಗೊತ್ತಿಲ್ಲ ಬಟ್ ಇದನ್ನು ಫಾಲೋ ಮಾಡಿ ನೋಡಿ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇರಲ್ಲ ಸೊ ಫಾಲೋ ಮಾಡಿ ನೋಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಈಗೇನು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಮೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ಮಂಜೇಶ್ವರ ನಾರಾಯಣ ಅಂತ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಹೇಳಿ ಸರ್ ಅರವತ್ತಾರು ಓಕೆ ಓಕೆ ಸಮಯ ಹೇಳಿ ಸರ್ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸರ್ ಸೂರ್ಯೋದಯ ಸೂರ್ಯೋದಯ ಅಂತ ಅದು ಅದರಲ್ಲಿ ಬರ್ದಿರೋದು ಸರ್ ಅದು ನಿಮ್ಮ ಸಮಯ ಅಲ್ಲ ಅದು ನೀವು ಹುಟ್ಟಿದ ಸಮಯ ಅಲ್ಲ ಹುಟ್ಟಿದ ಸಮಯ ಬೇಕು ನಮಗೆ

ಹಲೋ ಕರೆ ಕಟ್ಟಾಕಿದೆ ಓಕೆ ಸೊ ದಯವಿಟ್ಟು ಯಾರು ಫೋನ್ ಮಾಡ್ತಾರೆ ದಯವಿಟ್ಟು ನಿಮ್ಮ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ಯಾಕಂದರೆ ಸೂರ್ಯೋದಯ ಸೂರ್ಯಾಸ್ತ ಅಂತ ಆಲ್ರೆಡಿ ಬರ್ದಿರ್ತದ ನಿಮ್ಮ ಸಮಯ ಆಗಿರೋದಿಲ್ಲ ಸಮಯ ಸ್ಟ್ಯಾಂಡರ್ಡ್ ಸಮಯ ಅಂತ ಅದರಲ್ಲಿ ಕೊಟ್ಟಿರ್ತಾರೆ ಜಾತಕದಲ್ಲಿ ಸೊ ಅದನ್ನು ಮೆನ್ಷನ್ ಮಾಡಿ ಮತ್ತೆ ಕರೆ ಮಾಡಿ ಓಕೆನಾ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಬೇಕಾಗಿಲ್ಲ ಅಂತ ಹೇಳಿದೆ ಓಕೆ ರೈಟ್ ಓಕೆ ಈಗ ಈ ಕೊರೋನಾ ಹೆಚ್ಚಾಗಿ ಯಾರಿಗೆ ಬಾಧಿಸ್ತದೆ ಯಾರಿಗೆಲ್ಲ ನೋಡಿ ಅಷ್ಟಮಾಧಿಪತಿ ದಶ ನಡೀತಾ ಇರ್ತದಲ್ಲೋ ಅಷ್ಟಮಾಧಿಪತಿ ಯಾರೇ ಇರಲಿ ಅಷ್ಟಮಾಧಿಪತಿ ದಶನ ಹಿಡಿಯುವಾಗೂ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರ್ಬೋದು ಕೊರೋನಾ ಬರ್ಬೋದು ಅಥವಾ ಇನ್ಯಾವುದು ಬರ್ಬೋದು ಆರನೇ ಮನೆಧಿಪತಿ ಸಿಕ್ಸ್ ಹೌಸ್ನ ಸಿಕ್ಸ್ತ್ ಸಿಕ್ಸ್ತ್ ಲಾರ್ಡ್ ಅಂತ ಕರಿತೀವಿ ಸಿಕ್ಸ್ ಅಂದ್ರೆ ರೋಗರ ರಿಪುವಿನ ಅಧಿಪತಿ ಅದರ ದಶನ ನಡೆದಾಗ ಖಂಡಿತ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಗ್ಬೋದು ಆನಂತರ ಈಗ ನೋಡಿ ಇಬ್ರು ಕರೆ ಮಾಡಿದ್ರಲ್ವಾ ಆರೋಗ್ಯದ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಅಷ್ಟಮಾಧಿಪತಿ ದಶ ನಡೀತಾ ಉಂಟು ಓಕೆನಾ ಅವ್ರಿಗೆ ಇಬ್ಬರಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಡ್ತಾ ಉಂಟು ಅದೇ ರೀತಿ ಟ್ವೆಲ್ತ್ ಹೌಸ್ ಅಧಿಪತಿ ಅಂದ್ರೆ ಹನ್ನೆರಡನೇ ಮನೆ ಅಧಿಪತಿ ವ್ಯಯಾಧಿಪತಿ ಆತನ ದಶಭುಕ್ತಿ ನಡೆದಾಗ ಏನಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೇನಾಗುತ್ತೆ ಯಾರಿಗೆ ಕೊರೋನಾ ಬರುತ್ತೆ ಅದನ್ನು ಕೂಡ ಹೇಳಿಕೊಡ್ತೇನೆ ನಿಮಗೆ ಯಾವ ಏಜಿನವರಿಗೆ ಕೊರೋನಾ ಅಟ್ಯಾಕ್ ಆಗ್ಬೋದು ಅದನ್ನು ಹೇಳಿಕೊಡ್ತೇನೆ ನಿಮಗೆ ಯಾರಿಗೆಲ್ಲ ಕೊರೋನಾ ವಿಶೇಷವಾಗಿ ಬರ್ಬೋದು ನೋಡ್ಕೊಳ್ಳಿ ಯಾರ ಏಜ್ ಎಂಟನೇ ವಯಸ್ಸು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ತ್ಮೂರು ಅರವತ್ತೆರಡು ಆನಂತರ ಎಪ್ಪತ್ತೊಂದು ಎಂಬತ್ತು ಓಕೆ ಇವರಿಗೆಲ್ಲ ಸ್ವಲ್ಪ ಕೊರೋನಾದ ಎಫೆಕ್ಟ್ ಜಾಸ್ತಿ ಎಫೆಕ್ಟ್ ಆಗುವಂಥ ಸಾಧ್ಯತೆ ಯಾಕಂದರೆ ಅವರು ಆ ಸಮಯದಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ಬೇಕಂತ ಉಂಟು ಅದು ಕೊರೋನಾ ಬಂದು ಕೂಡ ಅನುಭವಿಸ್ಬೋದು ಅದಕ್ಕೋಸ್ಕರ ಅವರು ಬಹಳ ಪ್ರೊಟೆಕ್ಷನ್ ಆಗಿ ಇರಬೇಕು ಪ್ರೊಟೆಕ್ಟ್ ಆಗಿರಬೇಕಾದಂಥ ಅನಿವಾರ್ಯತೆ ಉಂಟು ಸೊ ಇದನ್ನು ಮಾಡ್ಕೊಳ್ಳಿ ಒಂದು ಎರಡನೇದಾಗಿ ಯಾರಿಗೆ ಬರ್ತದೆ ಮತ್ತು ಯಾರಿಗೆಲ್ಲ ಡೇಟ್ ಆಫ್ ಬರ್ತಲ್ಲಿ ಎಂಟು ಆ್ಯಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಂಟನೇ 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 ವರ್ಷ ಆನಂತರ ಹದಿನೆಂಟನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಮೂವತ್ತೆಂಟನೇ ವರ್ಷ ನಲ್ವತ್ತೆಂಟನೇ ವರ್ಷ ಐವತ್ತೆಂಟನೇ ವರ್ಷ ಅರವತ್ತೆಂಟು ಎಪ್ಪತ್ತೆಂಟು ಎಂಬತ್ತೆಂಟು ಸೊ ಇಂಥವರಿಗೂ ಕೂಡ ಕೊರೋನಾ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಇಂಥವರೆಲ್ಲ ಆ ವರ್ಷ ಹೋಗುವವರಿಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ರೈಟ್ ತಾನೇ ಓಕೆ ಗೊತ್ತಾಯಿತು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಹಾಂ ನಮಸ್ತೆ ಸರ್ ಹಾಂ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಯಾರು ಮರವಂತೆಯಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ಓಕೆ ಅಮ್ಮ ನೋಡೋಣ ಏನು ಬರುತ್ತೆ ಅಂತ ರಾಹು ದೇಶ ನಡೀತಾ ಉಂಟಮ್ಮ ಈಗ ಸದ್ಯಕ್ಕೆ ಅವ್ರಿಗೆ ಮೂವತ್ತೈದು ರನ್ನಿಂಗ್ ಆಗ್ತಾ ಉಂಟು ಏನು ಜಾಗ ತಗೊಳ್ಳುವಂಥ ಯೋಗ ಕ್ರಿಯೇಟ್ ಆಗುತ್ತಾ ಜಸ್ಟ್ ನೋಡ್ತೀನಮ್ಮ ನಾನು ಜಾಗದ ಯೋಗ ಮೂವತ್ತ ಅವ್ರಿಗೆ ಜಾಗದ ಯೋಗ ಮೂವತ್ತ ನಾಲ್ಕರಲ್ಲಿ ಇತ್ತಮ್ಮ ಆ ಅಲ್ಲಿ ಮಾಡಿದ್ರು ಅವರು ತರ್ಟಿ ಫೋರಲ್ಲಿ ಅಲ್ಲಿ ಈಗ ತರ್ಟಿ ಫೈವ್ ರನ್ನಿಂಗ್ ಆಗ್ತಾ ಉಂಟಮ್ಮ ತರ್ಟಿ ಫೈವ್ ಅಲ್ಲಿ ಜಾಗ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತ ತರ್ಟಿ ಫೈ ಅಲ್ಲಿ ಯೋಗ ಇಲ್ಲಮ್ಮ ಜಾಗ ಮಾಡುವಂಥದ್ದು ಇನ್ನು ತರ್ಟಿ ಸಿಕ್ಸ್ ಬರಬೇಕಮ್ಮ ತರ್ಟಿ ಸಿಕ್ಸ್ ಬರುವಾಗ ಜಾಗ ಮಾಡ್ತಾರೆ ತರ್ಟಿ ಸಿಕ್ಸ್ ಅಂದರೆ ಅವ್ರಿಗೆ ಇನ್ನೂ ಒಂದು ವರ್ಷ ಉಂಟಮ್ಮ ಅರ್ಧ ಆಯ್ತಾ ಇನ್ನೂ ಒಂದು ವರ್ಷ ಇದೆ ಆ ಒಂದು ವರ್ಷ ಹೋದ ನಂತರ ಅವ್ರು ಜಾಗ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ ಈಗ ಮಾಡಿದರೆ ಈಗ ಹೋದರೆ ಏನಾಗುತ್ತೆ ಜಸ್ಟ್ ಹೇಳ್ತೀನಮ್ಮ ಈಗ ಹೋದರೆ ಸಾಧಾರಣ ಮಟ್ಟಿಗೆ ಅದು ತೊಂದರೆ ಅಂತೂ ಇಲ್ಲ ಡೆಫಿನೆಟಾಗಿ ತೊಂದರೆ ಇಲ್ಲ ಬಟ್ ಅದರಲ್ಲಿ ಲಾಭ ಕೂಡ ಇಲ್ಲ ಅರ್ಧ ಆಯ್ತಮ್ಮ ಯಾವ ಜಾಗ ನೋಡಿದಾರೋ ಅದರಲ್ಲಿ ತೊಂದರೆ ಇಲ್ಲ ಲಾಭ ಕೂಡ ಇಲ್ಲ ಅದು ಆಸ್ ಇಟ್ ವಾಸ್ ಹಾಗೇನೆ ಇರ್ತದೆ ನಿಮಗೆ ಅದರಲ್ಲಿ ತುಂಬ ಅಭಿವೃದ್ಧಿ ಬೇಕಾದರೆ ಆ ಜಾಗ ಖಂಡಿತ ಒಳ್ಳೇದಲ್ಲ ಬಟ್ ನಿಮಗೇನು ಸಮಸ್ಯೆನೇ ಬೇಡಪ್ಪ ಯಾವುದೇ ತೊಂದರೆ ಇಲ್ಲದನ್ನ ಮುಂದುವರಿತೇವೆ ಅಂದಾಗ ಓಕೆ ಆ ಜಾಗವನ್ನು ಬೇಕಾದರೆ ನೀವು ಮಾಡ್ಕೊಳ್ಬೋದಮ್ಮ ಬಟ್ ಜಾತಕ ಮಾತ್ರ ತೋರಿಸ್ತಾ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಅವ್ರು ಜಾಗ ಮಾಡ್ತಾರೆ ಮಾಡ್ತಾರ ಇಂಡಿಕೇಶನ್ ಬರ್ತಾ ಇಲ್ಲಮ್ಮ ತರ್ಟಿ ಫೈ ತರ್ಟಿ ಫೈವ್ ಏಜಲ್ಲಿ ಕೂಡ ಬರ್ತಾ ಇಲ್ಲ ಆನಂತರ ಅವ್ರಿಗೆ ಏನು ಈಗ ತರ್ಟಿಯ ಸಿರೀಸ್ ನಡೀತಾ ಉಂಟು ಅಲ್ಲಿ ಕೂಡ ಬರ್ತಾ ಇಲ್ಲ ಆನಂತರ ರಾಹು ದಶೆ ನಡೀತಾ ರಾಹು ದಶೆ ಕೂಡ ಅದನ್ನು ತೋರಿಸ್ತಾ ಇಲ್ಲಮ್ಮ ಸೊ ಅದಕ್ಕೋಸ್ಕರ ಒಮ್ಮೆ ನೋಡಿಕೊಳ್ಳಿ ಯಾತೋ ಇದರಲ್ಲಿ ಸಮಯ ಮಿಸ್ಟಿಕ್ ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಬಟ್ ಅದೊಂದು ನೋಡಿಕೊಳ್ಳಿಮ್ಮ ಓಕೆನಾ ಕಾಲದಲ್ಲಿ ಏನಿದೆ ಜಸ್ಟಮ್ಮ ಕಾಲದಲ್ಲಿ ಜಸ್ಟ್ ವೆಯ್ಟಮ್ಮ ಪೂರ್ವಶಳ ಹಾಂ ಕಾಲದಲ್ಲಿ ಮಾತ್ರ ಉಂಟಮ್ಮ ಜಾಗ ತೆಗೆದುಕೊಳ್ಳುವಂಥದ್ದು ಬಟ್ ಇದರಲ್ಲಿ ಶುಕ್ರ ಶುಕ್ರ ಏನು ಮಾಡ್ತಾನೆ ಸೂರ್ಯನ ಜೊತೆ ಸೇರಿಕೊಂಡು ಕಂಬಸ್ಟ್ ಆಗಿದ್ದಾನೆ ಶನಿ ನೋಡ್ತಾ ಇದ್ದಾನೆ ಅದನ್ನು ಅದಕ್ಕೋಸ್ಕರ ಏನಾಗುತ್ತೆ ಯಾವ ಜಾಗ ತಗೊಳ್ತೀರಾ ಆ ಜಾಗ ಈಗಿನ ಮಟ್ಟದಲ್ಲಿ ಏನಾಗುತ್ತೆ ನಿಮಗೆ ತುಂಬ ಲಾಭವನ್ನು ಕೊಡದೇ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಒಂದನೇ ಇಂಡಿಕೇಶನ್ ಅಮ್ಮ ಅದರ ಜೊತೆಗೆ ಇವರಿಗೆ ಮದುವೆ ಓಕೆ ಓಕೆ ಸೊ ಇವರ ಇವರ ಪಾರ್ಟ್ನರ್ ಯಾರು ಇರ್ತಾರೆ ಅಂದ್ರೆ ಗಂಡ ಯಾರು ಇರ್ತಾರೆ ಅವ್ರಿಗೆ ಇಷ್ಟ ಇರಲ್ಲಮ್ಮ ಕೇಳಿ ನೋಡಿ ಬೇಕಾದ್ರೆ ಅವ್ರು ಇಷ್ಟಪಡಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ಕೇಳಿ ನೋಡಿ ಕನ್ಫರ್ಮ್ ಆಗುತ್ತೆ ನಿಮಗೆ ರೈಟ್ ರೈಟ್ ಸೊ ಕೇಳಿ ನೋಡಿ ಅವ್ರಿಗೆ ಇಷ್ಟ ಆದರೆ ಹೋಗಿ ಇದರಲ್ಲಿಂಟು ಅವರ ಗಂಡನಿಗೆ ಇಷ್ಟ ಆಗಲ್ಲ ಅವರ ಪಾರ್ಟ್ನರ್ಗೆ ಇಷ್ಟ ಆಗಲ್ಲ ಸೊ ಮತ್ತೆ ಹೇಗೆ ನೀವು ಜಾಗ ಮಾಡ್ತೀರಾ ನನಗಂತೂ ಗೊತ್ತಿಲ್ಲಮ್ಮ ಬಟ್ ನೀವು ಮಾಡ್ಬೋದು ನಾನು ಹೇಳಿದಲ್ಲ ನಿಮಗೆ ಅದರಲ್ಲಿ ಏನು ಒಂದು ಅಭಿವೃದ್ಧಿ ಬರಬೇಕು ಇಲ್ಲ ಆಸ್ ಇಟ್ ವಾಸ್ ಅಂದ್ರೆ ಹೇಗೆ ಉಂಟು ಹಾಗೇನೇ ಹೋಗ್ಬೇಕು ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಖಂಡಿತ ನೀವು ಮಾಡ್ಕೊಳ್ಬೋದಮ್ಮ ಓಕೆನಾ ರೈಟ್ ಒಳ್ಳೇದಾಗ್ಲಿಮ್ಮ ಓಕೆನಾ ರೈಟ್ ಒಳ್ಳೇದಾಗ್ಲಿಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಜಾಗ ಜಾಗದ ವಿಚಾರ ಎಲ್ಲ ಯಾರಾದರೂ ವಾಸುವ ಜ್ಞಾನ ಅಲ್ಲಿಗೆಯೇ ಕರ್ಕೊಂಡೋದಾಗ ಅದು ಬಹಳ ಒಳ್ಳೆ ರೀತಿಯಲ್ಲಿ ನಿಮಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಓಕೆನಾ ರೈಟ್ ಆಗೋತಾಯಿತು ಈಗೇನು ಮಾಡೋಣ ಓಕೆ ಸೊ ಇಂಥವರಿಗೆಲ್ಲ ಓಕೆ ಇಂಥವರಿಗೆಲ್ಲ ಕೊರೋನಾ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಪಾ ಸೊ ಇವರೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು ಅಂತ ಹೇಳಿ ಕೇಳಿಕೊಡ್ತೀನಪ್ಪ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೇನೆ ಮತ್ತು ಯಾಕೆ ಹೇಳ್ತಾ ಇದ್ದೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನಾನು ಜ್ಯೋತಿಷದ ಕಾರ್ಯಕ್ರಮವನ್ನು ಇಟ್ಕೊಂಡು ಕೊರೋನದ ಬಗ್ಗೆ ಮಾತು ಯಾಕಂದರೆ ಇಂದಿನ ಒಂದು ಆ ಸಿಚುವೇಷನ್ ಹಾಗೆ ಉಂಟು ಎಲ್ಲರಿಗೂ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಪಾಪ ಕೆಲವರಿಗೆಲ್ಲ ಊಟಕ್ಕೆ ಗತಿ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಹಾಗಾದರೆ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಂಡು ಈ ಕೊರೋನಾದಿಂದ ಬೇಗನೆ ತಾನೆ ಇಡೀ ದೇಶ ತಾನೆ ಹಾಗಾದರೆ ನಮ್ಮ ನಿಮ್ಮ ಕೊಡುಗೆ ಅದರಲ್ಲಿ ಬೇಕೇ ಬೇಕೇ ಬೇಕು ತಾನೆ ಸರ್ಕಾರವನ್ನು ದೂಷಿಸಿ ಏನು ಪ್ರಯೋಜನ ಇಲ್ಲ ತಾನೆ ಅವ್ರು ಏನು ಯಾಕಂದ್ರೂ ಮಾಡ್ತಾರೆ ಬಟ್ ನಮ್ಮ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿದ್ದಾಗ ಬಹಳ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಬೋದು ಬಹು ಬೇಗನೆ ಕೊರೋನಾದಿಂದ ನಾವು ಮುಕ್ತರಾಗ್ಬೋದು ಈಗ ಮೂರನೇ ಅಲೆ ಕೊರೋನಾ ಬರುತ್ತೆ ಅಂತ ಮತ್ತೊಂದು ಬಾಂಬ್ ಬಿಟ್ಟಿದ್ದಾರೆ ಮೂರನೇ ಅಲೆ ಕೊ ಏನು ಕೊರೋನಾ ಬರುತ್ತೆ ಅದು ಹಾಗಾಗುತ್ತೆ ಹೀಗಾಗುತ್ತೆ ಕೆಲವರೆಲ್ಲ ಪ್ರಿಡಿಕ್ಟ್ ಮಾಡಿದ್ದಾರೆ ಅಲ್ವಾ ಕೆಲವರಲ್ಲಿ ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಹೇಗೆ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಅಲ್ವಾ ರಕ್ತ ಗಾರಿಗೊಂಡು ಸಾಯ್ತಾರೆ ಹಾಗೆ ಹೀಗೆ ಅಂತೆಲ್ಲ ಪ್ರಿಡಿಕ್ಟ್ ಮಾಡಿದ್ದಾರೆ ಬಟ್ ನಾನು ನಿಮಗೆ ಹೇಳ್ತೇನೆ ಈ ಕೊರೋನಾ ಅಂತ ಏನಿದೆ ನೋಡಿ ಕೊರೋನಾ ಅದರಲ್ಲಿ ಈಗ ಮೂರನೇ ಅಲೆ ಬಂದಾಗ ಅದು ತುಂಬ ತೊಂದರೆಯನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡುವುದಿಲ್ಲ ಯಾವುದೇ ಕಾರಣಗಳು ಯಾಕಂದರೆ ಆ ಸಮಯದಲ್ಲಿ ತುಂಬ ಜನ ವ್ಯಾಕ್ಸಿನೇಷನ್ ಆಗಿರ್ತದೆ ಅವರಿಗೆ ಜಾಗ್ರತೆ ಕೂಡ ಬಂದಿರ್ತದೆ ಅವರಂಥ ಸಮಸ್ಯೆಗೆ ಒಳಗಾಗೋದಿಲ್ಲ ಬಟ್ ಇನ್ನೊಂದು ವಿಚಾರ ಉಂಟಿದ್ರಲ್ಲಿ ಅದರಲ್ಲಿ ಝೀಕಾ ವೈರಸ್ ಮತ್ತು ಡೆಲ್ಟಾ ವೈರಸ್ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ರೈಟಾ ಝೀಕಾ ವೈರಸ್ ಹೇಗುಂಟು ಡೆಲ್ಟಾ ವೈರಸ್ ಏನು ಮಾಡ್ಬೋದು ಗೊತ್ತಿಲ್ಲ ಬಟ್ ನೇರ ಕೊರೋನಕ್ಕೆ ಬಂದಾಗ ಅದರಲ್ಲಿ ತುಂಬ ಸಮಸ್ಯೆ ಇಲ್ಲ ಕೊರೋನದ ವಿಚಾರ ಕಡಿಮೆ ಆಗುತ್ತೆ ಝೀಕಾ ಮತ್ತು ಡೆಲ್ಟಾ ವಿಚಾರನ ವಿಚಾರವನ್ನು ನಾನಂತೂ ನೋಡಲಿಕ್ಕೆ ಹೋಗಿಲ್ಲ ನೋಡಿದಾಗ ನಿಮಗೆ ತಿಳಿಸಬಲ್ಲೆ ರೈಟಾ ಬಟ್ ಮೂರನೇ ಅಲ್ಲಿ ಕೊರೋನಾದ ಕೊರೋನದ ವಿಚಾರದಲ್ಲಿ ಅಷ್ಟು ಅಷ್ಟು ೂ ಏನು ತೊಂದರೆಯನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ ನನಗೆ ತೋರಿದ ಪ್ರಕಾರ ನಾನು ನೋಡಿದ ಪ್ರಕಾರ ಪ್ರಶ್ನೆಗಳ್ನ ಹಾಕಿ ನೋಡಿದ ಪ್ರಕಾರ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ರೈಟ್ ತಾನೇ ಓಕೆನಾ ಹಾಗಾದರೆ ನಾವೆಲ್ಲ ಸೇಫಾಗಿರಬೇಕು ತಾನೆ ಸೊ ಗೈಡ್ಲೈನನ್ನು ಫಾಲೋ ಮಾಡಬೇಕು ತಾನೆ ಸಭೆ ಸಮಾರೋವನ್ನು ಬಹಿಷ್ಕಾರ ಮಾಡಬೇಕು ತಾನೆ ಸದ್ಯದ ಮಟ್ಟಿಗೆ ಹೋಗಲೇಬಾರ್ದು ತಾನೆ ಯಾರದೇ ಫಂಕ್ಷನ್ ಇರಲಿ ಏನೇ ಇರಲಿ ಹೋಗಲೇಬಾರ್ದು ನಾನು ಹೇಳೋದಾದರೆ ಅಲ್ಲೂ ಅತೀರ ಹತ್ತಿರ ಅಂದರೆ ಎಲ್ಲೊಂದು ಅದು ಮಾವ ಅತ್ತೆ ಅದು ಇದು ಅಂತ ಇದ್ದಾಗ ಓಕೆ ಪರವಾಗಿಲ್ಲ ಸ್ವಲ್ಪ ದೂರದವ್ರು ಬೇಕಾಗಿಲ್ಲ ಅಷ್ಟೇ ನಮಸ್ಕಾರ ಮಾಡೋದು ಈಗ ಬೇಡಪ್ಪ ಎಲ್ಲವೂ ಕೂಡ ಸೊ ಏನೇ ಇದ್ರು ಕೂಡ ಓಕೆನಾ ಸೊ ಇಷ್ಟು ಮಾಡಿ ನಾವು ಸೇಫ್ ಆಗಿರ್ತೇವೆ ದೇಶ ಕೂಡ ಸೇಫ್ ಆಗಿರ್ತದೆ ತುಂಬ ಒಳ್ಳೆಯದಾಗುತ್ತೆ ಓಕೆನಾ ರೈಟ್ ಹೀಗೇನು ಮಾಡಿದ್ದಾರೆ ಜಸ್ಟ್ ಹಲೋ ಅಮ್ಮ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಮ್ಮ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಓಕೆ ಸಮಯ ಹೇಳಿಮ್ಮ ರಾತ್ರಿ ಮೂರು ನಲ್ವತ್ತೈದು ಹ್ಞೂ ಇದು ಸೋಮವಾರ ರಾತ್ರಿ ಮಂಗಳವಾರ ಬೆಳಿಗ್ಗೆನಮ್ಮ ಅಥವಾ ಆದಿತ್ಯವಾರ ರಾತ್ರಿ ಸೋಮವಾರ ಬೆಳಿಗ್ಗೆನಮ್ಮ ಸೋಮವಾರ ರಾತ್ರಿ ಮಂಗಳವಾರ ಬೆಳಿಗ್ಗೆನಾ ಹೌದು ಓಕೆ ನೋಡುವ ನಕ್ಷತ್ರ ಗೊತ್ತಮ್ಮ ನಿಮಗೆ ಸತಬಿಶ ನಕ್ಷತ್ರನಾ ಎಸ್ಟು ವೇಯ್ಟಮ್ಮ ಸ ಅದರಲ್ಲಿ ಸತಬಿಶ ನಕ್ಷತ್ರ ಅಂತ ಬರೆದಿದ್ದಾರಾ ಹೌದು ಓಕೆ ಸತಭಿಷ ನಕ್ಷತ್ರ ಬರಬೇಕಾದ್ರೆ ನಿಮ್ಮದು ಯಾವಾಗ ಬರುತ್ತೆ ಜಸ್ಟ್ ಅಮ್ಮ ಓಕೆ ಸೊ ನಿಮ್ಮದು ಆದಿತ್ಯವಾರ ರಾತ್ರಿ ಸೋಮವಾರ ಬೆಳಿಗ್ಗೆ ಬರುತ್ತಮ್ಮ ಅದು ಅರ್ಥ ಆಯಿತಾ ಅದು ಸೋಮವಾರ ರಾತ್ರಿಯೇ ಇರ್ಬೋದಮ್ಮ ಸೋಮವಾರ ರಾತ್ರಿ ಮಂಗಳವಾರ ಬೆಳಿಗ್ಗೆ ಇರಲಿಕ್ಕಿಲ್ಲ ಇಲ್ಲಮ್ಮ ಇದು ಟೋಟಲಿ ಕನ್ಫ್ಯೂಸ್ ಏನಾಗುತ್ತೆ ಸೋಮವಾರ ರಾತ್ರಿ ಮಂಗಳವಾರ ಬೆಳಿಗ್ಗೆ ಆದರೆ ಪೂರ್ವಭಾದ್ರ ನಕ್ಷತ್ರ ಬರ್ತದಮ್ಮ ಅದೇ ಆದಿತ್ಯವಾರ ರಾತ್ರಿ ಸೋಮವಾರ ಬೆಳಿಗ್ಗೆ ಆದರೆ ಕರೆಕ್ಟಾಗಿ ಬರ್ತದಮ್ಮ ಏನು ಸಮಸ್ಯೆ ಇಲ್ಲ ಅದು ಸೋಮವಾರ ಬೆಳಿಗ್ಗೆ ಅಂತಲೇ ಕೊಟ್ಟಿರಬೇಕಮ್ಮ ನೀವು ಚಿಂತೆ ಮಾಡಿಬಿಡಿ ರೈಟಾ ರೈಟ್ ಅಂದ್ರೆ ಸದವಿಶ ನಕ್ಷತ್ರನೇ ಆ ಮೂಮೆಂಟ್ ಅಲ್ಲಿ ಬರುವುದು ಅದು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ರೈಟ್ ಅಂತ ಒಂದು ಪರಿಸ್ಥಿತಿ ಓಕೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಆರೋಗ್ಯದ ಬಗ್ಗೆ ಎಲ್ರಿಗೂ ಆರೋಗ್ಯದ ಬಗ್ಗೆ ಓಕೆ ಇದರಲ್ಲಿ ಈಗ ಪ್ರಶ್ನಾಕಾಲದಲ್ಲಿ ಏನಪ್ಪಾ ಉಂಟು ಪ್ರಶ್ನಾಕಾಲದಲ್ಲಿ ಆರೋಗ್ಯದ ಬಗ್ಗೆ ಅಂತೂ ಚಿಂತೆ ಉಂಟಮ್ಮ ಅದರ ಜೊತೆಗೆ ಯಾಕೋ ಗೊತ್ತಿಲ್ಲ ಭೂಮಿ ವಿಚಾರದಲ್ಲಿ ಕೂಡ ಚಿಂತೆ ಉಂಟಂತ ಇಂಡಿಕೇಶನ್ ಉಂಟಮ್ಮ ವಿಚಾರ ಭೂಮಿ ವಿಚಾರ ವಿಚಾರದಲ್ಲಿ ಹಾಗಾದರೆ ನಿಮ್ಮ ಜಾತಕ ಪ್ರಾಬ್ಲಮ್ ಉಂಟಮ್ಮ ದಯವಿಟ್ಟು ಓಕೆನಾ ಪ್ರಶ್ನಾಕಾಲದಲ್ಲಿ ಅದು ಬಂತು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಇರಬೇಕಮ್ಮ ಅದು ಚಾನ್ಸ್ ಆಚೆ ಕೂಡ ಆಗಲ್ಲ ಈಚೆ ಕೂಡ ಆಗಲ್ಲ ಅದು ಇರಬೇಕಂದ್ರೆ ಇರಬೇಕಪ್ಪ ಇದರಲ್ಲಿ ಡೈರೆಕ್ಟಾಗಿ ಉಂಟು ಏನು ಎಲ್ಲಿ ಪ್ರಶ್ನೆ ಬಂದಿದೆ ಅಲ್ಲಿ ಏನಾಗುತ್ತೆ ರಾಹು ಏನು ಮಾಡ್ತಾನೆ ನಾಲ್ಕನೇ ಮನೆ ಅಧಿಪತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಓಕೆನಾ ಸೊ ಅದಕ್ಕೋಸ್ಕರ ಅದು ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಅಂತ ಒಂದನೇ ಇಂಡಿಕೇಶನ್ ಅಮ್ಮ ಆರೋಗ್ಯದ ವಿಚಾರ ಉಂಟು ಅದು ಅದು ತುಂಬ ಪರ್ಫೆಕ್ಟ್ ಅಂತೂ ಅಲ್ಲ ಇದರಲ್ಲಿ ಎಕ್ಸಾಕ್ಟ್ ತೋರಿಸೋದು ಭೂಮಿ ವಿಚಾರಮ್ಮ ಏನು ಎಕ್ಸಾಕ್ಟಾಗಿ ತೋರಿಸುವಂಥದ್ದು ಭೂಮಿ ವಿಚಾರಮ್ಮ ನನಗಂತೂ ಗೊತ್ತಿಲ್ಲ ತಾಯಿ ಒಮ್ಮೆ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ಮತ್ತೆ ನನಗೆ ಹೇಳಿಮ್ಮ ತುಂಬ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ವೈಟಮ್ಮ ನಾನು ಹಾಕ್ತೀನಮ್ಮ ನಿಮಗೆ ಬೇಸರ ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ನಮಗೆ ಆ ಜಾತಕ ನಾನು ನೋಡೋದಿಲ್ಲ ಯಾಕಂದರೆ ಅದು ಮಿಸ್ಟೇಕ್ ಉಂಟು ಎಲ್ಲೋ ಒಂದು ಕಡೆ ಯಾತೋ ಡೇಟ್ ಮಿಸ್ಟೇಕ್ ಇದೆ ಯಾತೋ ಸಮಯ ಮಿಸ್ಟಿಕ್ ಇದೆ ಎರಡರಲ್ಲಿ ಒಂದು ಇಲ್ಲಾಂದ್ರೆ ಅದು ಏನು ಪ್ರಿಡಿಕ್ಷನ್ ಉಂಟಮ್ಮ ಅದು ಹಾಗೇನೆ ಬರಬೇಕು ಅದು ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ನನ್ನ ಲೆಕ್ಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ರೈಟಾ ಓಕೆ ಈಗೇನು ಮಾಡೋಣ ಒಂದು ನಂಬರ್ ಹೇಳಿಮ ಒಂದರಿಂದ ಹನ್ನೆರಡು ಒಳಗೆ ಹನ್ನೆರಡೇ ಒಂಬತ್ತು ಓಕೆನಾ ಹೇ ಈಗ ಕೂಡ ನಂಬರ್ ಹೇಳಿದ್ರಲ್ವ ಅದು ಕೂಡ ಭೂಮಿ ವಿಚಾರಣೆ ತೋರಿಸ್ತಾ ಉಂಟಮ್ಮ ಯಾಕೋ ಗೊತ್ತಿಲ್ಲ ಸೊ ನಿಮಗೆ ಇನ್ನು ಮುಂದೆ ಆದರೂ ಬರ್ಬೋದೇನೋ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಗೊತ್ತಿಲ್ಲ ಓಕೆ ಎನಿವೆ ಇರಲಿ ಸೊ ಇದರಲ್ಲಿ ಪ್ರಶ್ನೆ ಪ್ರಶ್ನದಲ್ಲಿ ಏನು ಬರ್ತದೆ ಜಸ್ಟ್ ವೆಯ್ಟಮ್ಮ ಪ್ರಶ್ನೆಯಲ್ಲಿ ಓಕೆ ರಾಹು ಸೂರ್ಯ ಸೂರ್ಯ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿದ್ದು ಶನಿಯ ವೀಕ್ಷಣೆಗೊಳಗಾಗಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಆರೋಗ್ಯದ ಸಮಸ್ಯೆ ರೈಟಾ ಆರೋಗ್ಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಒಂದು ಇಂಡಿಕೇಷನ್ ಉಂಟಮ್ಮ ಸೊ ಇದರಲ್ಲಿ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ ಹೆಲ್ತ್ ರಿಲೇಡ್ ಇದು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಇದರಲ್ಲಿ ಏನು ತೋರಿಸ್ತಾ ಉಂಟು ಇದರಲ್ಲಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಬಂದಿದ್ದಾನೆ ಮತ್ತು ಕಾಲದಲ್ಲಿ ಸೂರ್ಯ ಇದ್ದಾನೆ ಸೂರ್ಯ ಅಷ್ಟಮದಲ್ಲಿದ್ದಾನೆ ಹಾಗಾದರೆ ಡೆಫಿನೆಟ್ ಆಗಿದ್ದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮೇ ಬರಬೇಕು ಅಂತ ಇಂಡಿಕೇಷನ್ ಉಂಟಮ್ಮ ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ಮಾತು ಹೇಳ್ತೀನಮ್ಮ ಇತ್ತೀಚೆಗೆ ಏನಾದರೂ ಮನೆ ಕಟ್ಟುವಂಥದ್ದು ಮನೆ ರಿಪೇರಿ ಮಾಡುವಂಥದ್ದು ಏನಾದರೂ ಮಾಡಿದ್ರಮ್ಮ ಮನೆಯಲ್ಲಿ ಏನಾದರೂ ಚೇಂಜಸ್ ಹೌದು ಹಾಸ್ಟೆಲ್ ಚೇಂಜ್ ಮಾಡಿದ್ದೇವೆ ಆ ಎಲ್ಲ ಚೇಂಜ್ ಮಾಡಿದಿರಾ ಗೊತ್ತಿಲ್ಲಮ್ಮ ಅಲ್ಲಿ ನೀವು ಉತ್ತರದ ಭಾಗ ಇದೆಯಲ್ಲ ಉತ್ತರದ ಭಾಗ ಆ ಉತ್ತರದ ಭಾಗದಲ್ಲಿ ಪ್ರಾಬ್ಲಮ್ ಬರ್ತಾ ಉಂಟಮ್ಮ ಓಕೆನಾ ನಿಮ್ಮ ನಾರ್ತ್ ಕಾರ್ನರ್ ನಾರ್ತ್ ಅಂದರೆ ಉತ್ತರದ ಭಾಗ ಏನುಂಟು ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟಮ್ಮ ಯಾಕಂದರೆ ಇಲ್ಲಿ ಬಂದಿರೋ ಪ್ಲಾನೆಟ್ಸ್ ಬಂದು ಆ ಉತ್ತರದ ಭಾಗವನ್ನು ವೀಕ್ಷಣೆ ಮಾಡ್ತಾ ಉಂಟಮ್ಮ ಉತ್ತರದ ಭಾಗವನ್ನು ಉಂಟು ಉತ್ತರದ ಭಾಗದಲ್ಲಿ ಈಗ ಕೂಡ ಸಮಸ್ಯೆ ಇದೆ ಅದಕ್ಕೋಸ್ಕರ ಏನಾಗುತ್ತೆ ಮನೆಯಲ್ಲಿ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕಲಹ ಆಗುತ್ತೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಹಣಕಾಸು ಖರ್ಚಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಅರ್ಥ ಆಯ್ತಮ್ಮ ಇದು ಇರುತ್ತದೆ ಹಾಗಾದ್ರೆ ಈಗ ಕೂಡ ಮಾಡಿ ವಾಸ್ತು ಪ್ರಕಾರ ದಯವಿಟ್ಟು ಉತ್ತರದ ಭಾಗವನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅದ್ರ ಜೊತೆಗೆ ನೀವೇನ್ ಮಾಡಬೇಕಂದ್ರೆ ಪ್ರತಿ ಆದಿತ್ಯ ಅವರ ದಿವಸ ಒಂದು ಕಿಲೋ ಗೋಧಿಯನ್ನ ಇಡೀ ದೇಹಕ್ಕೆ ನಿವಾಳಿಸ್ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಟ್ಟು ಬಿಡ್ಬೇಕಮ್ಮ ಓಕೆನಾ ಆದಿತ್ಯವರ ಒಂದು ಹತ್ತು ಆದ್ಯ ಮಾಡ್ಕೊಳ್ಳಿಮ್ಮ ನಿಮ್ಮ ಆರೋಗ್ಯ ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ನಾನು ಟಿವಿಯಲ್ಲಿ ಕೆಜಿ ಅಮ್ಮ ಒಂದು ಕಿಲೋ ಗೋಧಿ ಒಂದು ಕಿಲೋ ಗೋಧಿಯನ್ನು ಇಡೀ ದೇಹಕ್ಕೆ ನಿವಾಸಿಸಿದ ನೀರಲ್ಲಿ ಹರಿಯ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಸೊ ಇದನ್ನ ಮಾಡಿ ಅಥವಾ ಯಾರಿಗಾದ್ರು ದಾನ ಮಾಡೋದ್ರು ಪರವಾಗಿಲ್ಲ ಯಾರಿಗಾದರೂ ದಾನ ಮಾಡಿ ಕೂಡ ನಿಮಗೆ ಆರೋಗ್ಯದಲ್ಲಿ ಒಳ್ಳೆದಾಗುತ್ತಮ್ಮ ಬಟ್ ಮನೆಯ ನಿಮ್ಮ ನಾರ್ತ್ ಕಾರ್ನರ್ ಏನುಂಡಮ್ಮ ಅದು ಪ್ರಾಬ್ಲಮ್ ಉಂಟು ಸೊ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಖಂಡಿತ ಒಳ್ಳೇದಾಗ್ಲಿತ ಓಕೆನಾ ಹಾಕ್ಬೋದಮ್ಮ ಪಕ್ಷಿಗಳು ಅಷ್ಟೆಲ್ಲ ತಿಂತಾವೆಲ್ಲ ಗೊತ್ತಿಲ್ಲ ಬಟ್ ಹಾಕ್ಬೋದು ನೀವೇನು ಸಮಸ್ಯೆ ಇಲ್ಲ ರೈಟ್ ರೈಟ್ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ಸೊ ಇದರಲ್ಲಿ ಏನಾಗುತ್ತೆ ಸೊ ನಾನೇನು ಹೇಳ್ತೀನಲ್ಲ ಪ್ರಶ್ನಾಕಾಲ ಅಂತ ಅದು ಅಕ್ಯೂರೇಟ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಯಾಕೋಸ್ಕರ ಕರೆ ಮಾಡಿದ್ದೀರ ಅಲ್ಲಿ ಇರ್ತದೆ ಓಕೆನಾ ರೈಟಾ ಸೊ ಈ ಟೆಕ್ನಿಕ್ ಅಲ್ಲಿರ್ತದೆ ಆ ಟೆಕ್ನಿಕ್ ಅದು ಒಂದು ವೇಳೆ ಅದು ವೇರಿಯೇಷನ್ ಬಂತು ಅಂತಾಗ ನಿಮ್ಮ ಜಾತಕ ಸರಿ ಇಲ್ಲ ಅಂತಲೇ ಹೇಳಬೇಕು ನನಗೆ ಏನು ಮಾಡುವ ಹಾಗಿಲ್ಲ ಅಲ್ವಾ ಮೊದಲೇ ಅವರು ಸರಿ ಇಲ್ಲ ಸರಿ ಇಲ್ಲ ಅಲ್ವಾ ಅವರಿಗೆ ಸತಬಿಷ ನಕ್ಷತ್ರನ ಪೂರ್ವಭಾದ್ರ ನಕ್ಷತ್ರ ಅವರಿಗೆ ಗೊತ್ತಿಲ್ಲ ಅವರು ಸೋಮವಾರ ರಾತ್ರಿ ಮಂಗಳವಾರ ರಾತ್ರಿ ಈ ರೀತಿ ಹೇಳ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಇಂಥದ್ದಿರುವಾಗ ಜಾತಕವನ್ನು ಸ್ವಲ್ಪ ಪರಿಶೀಲನೆಗೆ ಒಳಪಡಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತಾರೆ ಓಕೆನಾ ಹೀಗೆ ಹೇಗೆ ಆ ಒಂದು ನಾವು ಹಾಕಿದಾಗ ಅಕ್ಯುರೇಟ್ ಅಕ್ಯೂರೇಟಾಗಿ ಆನ್ಸರ್ ಬಂತು ರೈಟ್ ಅಂದರೆ ಅದರಲ್ಲಿ ಒಂದು ಅಕ್ಯುರೇಟ್ ಅಂತ ಬೇಕಾಗುತ್ತೆ ನಮಗೆ ಅಕ್ಯುರೇಸಿ ಇರಬೇಕು ಅಂದ್ರೆ ಜಾತಕ ಅಂದರೆ ಹಾಗೇ ಜಾತಕ ಅದು ಅಕ್ಯುರೇಸಿ ತೋರಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ತೋರಿಸಬೇಕು ಅದು ಆಚೆ ಕೂಡ ಆಗಬಾರ್ದು ಈಚೆ ಕೂಡ ಆಗಬಾರ್ದು ಯಾರು ಯಾವುದೇ ಕಾರಣ ಕೂಡ ರೈಟ್ ಆನಂತರದಲ್ಲಿ ಕ್ಲಿಯರಾಗಿ ಕ್ಲಿಯರ್ ಆಗ ಗೊತ್ತಾಗುತ್ತೆ ಯಾವ ಯಾವ ಸಮಯದಲ್ಲಿ ಏನು ಘಟನೆ ಘಟಿಸಬಹುದು ಅಥವಾ ಯಾವಾಗ ನೀವು ಉನ್ನತಿಗೆ ಉನ್ನತ ಮಟ್ಟಕ್ಕೆ ಏರ್ತಿರಬಹುದು ಅದು ಕ್ಲಿಯರ್ ಆಗಿ ತೋರಿಸ್ತದೆ ನಿಮಗೆ ಏನು ಸಮಸ್ಯೆ ಇಲ್ಲ ಅಂದರೆ ರೈಟ್ ತಾನೆ ಓಕೆನಾ ಹಾಗಾದರೆ ಕೊರೋನಾದ ಬಗ್ಗೆ ಸಾಧಾರಣ ಮಟ್ಟಿಗೆ ಹೇಳಿದ್ದೇನಪ್ಪ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ರೈಟಾ ಓಕೆ ಹೀಗೇನು ಮಾಡೋಣ ಈ ಕೋರ ಈ ಒಂದು ಗ್ರಹಗತಿಗಳ ಪ್ರಕಾರ ಓಕೆ ಗ್ರಹಗತಿಗಳ ಪ್ರಕಾರ ಈಗಿನ ಸಮಯದಲ್ಲಿ ಅಲ್ಲೋ ಈಗಿನ ಸಮಯ ಹೇಗಪ್ಪ ಇರುತ್ತದೆ ಗೃಹಗತಿಗಳ ಜಸ್ಟ್ ಅದರ ಬಗ್ಗೆ ಮಾತಾಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಯಾಕೋ ಸ್ವರನೇ ಬರ್ತಾ ಇಲ್ಲ ಒಳಗಿಂದ ಲಲಿತಾ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ

ಹೇಳಿಮ್ಮ ಬೇರೆ ಆಯ್ತಮ್ಮ ಹೇಳ್ತೀನಮ್ಮ ನೋಡಿಮ್ಮ ಪ್ರಶ್ನಾ ಕಾಲದಲ್ಲಿ ಏನ್ ಪ್ರಶ್ನಾ ಕಾಲದಲ್ಲಿ ಕೇತು ಇದ್ದಾನೆ ಓಕೆ ಕೇತು ಕೇತು ಬಂದಿದ್ದಾನೆ ಕೇತು ಏನ್ ಮಾಡ್ತಾನೆ ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಶನಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ರಾಹು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ ಎಲ್ಲ ಎಲ್ಲದಕ್ಕೂ ಕೂಡ ತಡೆ ಉಂಟು ಅಂತ ಇಂಡಿಕೇಶನ್ ಮಾಡ್ತಾ ಆಯ್ತಮ್ಮ ತಡೆ ಉಂಟು ನಿಮಗೆ ಮುಂದುವರ್ಸಲಿಕ್ಕೆ ಬಿಡುವುದಿಲ್ಲ ಆತ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸನ್ನು ಕೊಡ್ತಾನಂದರೆ ಇಂಡಿಕೇಷನ್ ಉಂಟಮ್ಮ ನಾನು ಹೇಳೋದಾದರೆ ಇನ್ನೂ ಸ್ವಲ್ಪ ಸಮಯ ಹೋಗಲಿಮ್ಮ ಆ ನಂತರ ಡಿಶನ್ ತಗೊಳ್ಳಿ ಯಾಕಂದರೆ ನಿಮಗೆ ರಾಹುವಿನಲ್ಲಿ ಕೇತು ಭಕ್ತಿ ನಡೆಯೋದು ನಂಡಮ್ಮ ಆ ರಾಹುವಿನಲ್ಲಿ ಕೇತು ಭಕ್ತಿ ನಡೆಯುವಾಗ ಮನೆ ಮಾರುವ ವಿಚಾರದಲ್ಲಿ ಖಂಡಿತ ಒಳ್ಳೆ ರಿಸಲ್ಟ್ ಬರಲ್ಲಮ್ಮ ಯಾಕೆ ರಿಸಲ್ಟ್ ಬರಲ್ಲ ಯಾಕಂದರೆ ನಿಮಗೆ ಯಾತೋ ಹಣಕಾಸು ಬರಲಿಕ್ಕಿಲ್ಲ ಯಾತೋ ಯಾರೋ ಮೋಸ ಮಾಡ್ಬೋದು ನಿಮಗೆ ಅರ್ಥ ಆಯಿತಮ್ಮ ಸೊ ಇಂಥ ಪರಿಸ್ಥಿತಿ ಇರುವಾಗ ನೀವು ಮನೆ ಮಾರುವ ವಿಚಾರದಲ್ಲಿ ಪ್ರೊಸೀಡ್ ಆಗುವಾಗ ಇಲ್ಲ ಯಾಕಂದರೆ ಕಾಲದಲ್ಲಿ ಕೇತು ಇದ್ದಾನೆ ಕೇತು ಏನು ಮಾಡ್ತಾನೆ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ ಅದರ ಜೊತೆಗೆ ಶನಿ ಏನು ಮಾಡ್ತಾನೆ ಡಿಲೇ ಮಾಡ್ತಾನೆ ರಾಹು ಏನು ಮಾಡ್ತಾನೆ ಮೋಸ ಮಾಡ್ತಾನೆ ರೈಟಾ ಸೊ ಇದು ಮೂರು ಪ್ಲಾನೆಟ್ಸಲ್ಲಿ ಕಾಂಬಿನೇಷನಲ್ಲಿರೋದರಿಂದ ಡೆಫಿನೆಟ್ ಆಗಿ ಮನೆ ಮಾರೋ ವಿಚಾರ ನಿಮಗೆ ಫೇವರೇಬಲ್ ಅದ ರಿಸಲ್ಟನ್ನು ಕೊಡುವುದಿಲ್ಲ ಅಂತ ಒಂದಿನ ಇಂಡಿಕೇಷನಮ್ಮ ಎರಡನೇದಾಗ ಏನಾಗುತ್ತೆ ಇದರಲ್ಲಿ ನಾನು ಹೇಳ್ತೀನಮ್ಮ ನಿಮಗೆ ನಿಮಗೆ ರಾಹು ದೇಶದಲ್ಲಿ ಕೇತು ಭುಕ್ತಿ ನಡೆದೊಂದು ಮತ್ತು ಐವತ್ತರ ಸೀರೀಸ್ ನಡೆದ ಉಂಟು ಫಿಫ್ಟಿ ಸೀರೀಸ್ ಓಕೆನಾ ನನಗೆ ನನಗೆ ಅನ್ನಿಸ್ತದೆ ಇದರಲ್ಲಿ ಇದರ ಪ್ರಕಾರ ಏನು ಏನುಂಟಂತ ನೀವು ಮಕ್ಕಳು ಅಥವಾ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಐವತ್ತ ಎರಡನೇ ವಯಸ್ಸಿನ ನಂತರ ಮನೆ ಮಾಡಿದ್ದೀರಿ ಅಂತ ಇಂಡಿಕೇಶನ್ ಉಂಟಮ್ಮ ಹೌದೌದು ಕೂಡ ಒಂದು ಮನೆ ಮಾಡುವಂತ ಯೋಗ ಐತಮ್ಮ ಆ ಮೂಮೆಂಟ್ ಅಲ್ಲಿ ಏನ್ ಮಾಡಿದಿರಮ್ಮ ಹೇಳಿ ಮಕ್ಕಳು ಏನ್ ಮಾಡಿದಾರೆ ಹೇಳಿ ಯಾತೋ ಮಕ್ಕಳು ಯಾತೋ ಸ್ನೇಹಿತರ ಅವರ ಸಹಾಯವನ್ನು ಪಡ್ಕೊಂಡು ಹೆಣ್ಣು ಮಕ್ಕಳಾದ್ರೇನು ಮನೆ ಮಾಡ್ಲಿಕ್ಕೆ ಆಗುದಿಲ್ವಮ್ಮ ಾರೆ ಅವರು ಮಾಡಿದ್ದಾರೆ ಅಲ್ಲ ಓಕೆ ಅದೇ ಇರುವಂಥದ್ದು ಓಕೆ ಅಥವಾ ಅವ್ರು ಮಾಡಿರಬೇಕು ಅಥವಾ ನಿಮಗೆ ಮಾಡಿಕೊಟ್ಟಿರ್ಬೇಕು ಎರಡರಲ್ಲಿ ಒಂದು ಅದು ಆಗಿ ಯಾವಾಗ ಐವತ್ತೆರಡು ವಯಸ್ಸಿನ ನಂತರ ಆಗಿರುವಂಥದ್ದಮ್ಮ ಈಗ ನಿಮಗೆ ನೋಡಿ ಐವತ್ತೊಂಬತ್ತು ರನ್ನಿಂಗ್ ಹಾಕ್ತೊಂಡು ಇನ್ನೇನು ಅರವತ್ತು ಬರುತ್ತೆ ನಿಮಗೆ ಅರವತ್ತು ಬಂದ ನಂತರದ ಪೀರಿಯಡ್ ನಿಮಗೆ ಆಶಾದಾಯಕ ತುಂಬ ಚೆನ್ನಾಗಿರ್ತೀರ ಪರವಾಗಿಲ್ಲ ಅಂತ ಹೇಳ್ತೇನೆ ಮನೆ ಮಾರೋದಕ್ಕೆ ನಿಮಗೆ ಯಾವಾಗ ಗೊತ್ತಾ ಎರಡು ಈ ವರ್ಷ ಸೆಪ್ಟೆಂಬರ್ ಕಳಿಬೇಕಮ್ಮ ಈ ವರ್ಷ ಸೆಪ್ಟೆಂಬರ್ ಕಳೆದ ನಂತರ ಮನೆ ಮಾರೋ ವಿಚಾರದಲ್ಲಿ ನೀವು ಮನಸ್ಸು ಮಾಡಿಮ್ಮ ಆ ಮುಮೆಂಟಲ್ಲಿ ಮ್ಯಾನಿಫೆಸ್ಟೇಷನ್ಗೆ ಬರುತ್ತಮ್ಮ ಒಳ್ಳೇದಾಗಿದ್ದಾ ಓಕೆನಾ ರೈಟ್ 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 ಒಳ್ಳೇದಾಗಿ ಮಾ ಹೋಗಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಸೊ ಏನು ಮಾಡ ಸೊ ಗೊತ್ತಾಯಿತು ನಿಮಗೆ ರೈಟಾ ಸೊ ಈಗ ಗೋಚಾರದಲ್ಲಿ ಗ್ರಹಗಳು ಹೇಗೆ ಉಂಟಪ್ಪ ಸೊ ಇವತ್ತು ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಅಲ್ವಾ ನಿಮಗೆ ಕೊರೋನಾದ ಬಗ್ಗೆನೇ ಮಾತಾಡಬೇಕಿದ್ದು ನಾನು ಮಾತಾಡಿಯೋದು ಗೋಚಾರದಲ್ಲಿ ಗ್ರಹಗಳನ್ನು ನೋಡಲಿಕ್ಕೆ ಹೋದಾಗ ಏನಾಗುತ್ತೆ ಗೋಚಾರದಲ್ಲಿ ವಿಶೇಷ ರೀತಿಯಲ್ಲಿ ಈಗ ಶನಿ ವಕ್ರಿಯಾಗಿದ್ದಾನೆ ಅಂತ ಗುರು ಕೂಡ ವಕ್ರಿಯಾಗಿದ್ದಾನೆ ಆನಂತರ ಶುಕ್ರ ಮತ್ತು ಕುಜ ಒಟ್ಟು ಸೇರಿಕೊಂಡಿದ್ದಾರೆ ಸೂರ್ಯ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ ಸೂರ್ಯ ಮತ್ತು ಬುಧನನ್ನು ಅಲ್ಲಿ ಶನಿ ನೋಡ್ತಾ ಇದ್ದಾನೆ ಓಕೆ ಆನಂತರ ಐವತ್ತು ಚಂದ್ರ ರಾಹು ಜೊತೆಗೆ ಸೇರ್ಕೊಂಡು ನೋಡಿ ಈ ಕುಜ ಮತ್ತು ಶುಕ್ರ ಒಟ್ಟು ಸೇರಿಕೊಂಡಾಗ ಇದನ್ನು ಜಾರಯೋಗ ಅಂತ ಕರಿತೀವಿ ಯೋಗ ರೈಟ್ ಇದು ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು ಓಕೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಈಗ ನಿಮಗೆ ಆಗುತ್ತೆ ಅಂತ ನಾನಂತೂ ಹೇಳ್ತಾ ಇಲ್ಲ ಬಟ್ ಮದುವೆ ವಿಚಾರದಲ್ಲಿ ಕೆಲವೊಂದು ಬಾರಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಆನಂತರ ಏನಾಗುತ್ತೆ ನಿಮಗೆ ಅಂಥ ವಿಚಾರಗಳು ಕೇಳಲಿಕ್ಕೆ ಬರ್ತವೆ ಒಂದು ಕಡೆ ಅಶ್ಲೀಲ ಅಶ್ಲೀಲ ಚಿತ್ರಗಳು ಅಲ್ವಾ ಯಾರ್ದು ರೇಪ್ ಆಯಿತು ಯಾರೋ ಮನೆಯಿಂದ ಓಡಿ ಹೋದ್ರು ಏನೇನೋ ಆಯಿತು ಇಂಥದ್ದೆಲ್ಲ ಕೇಳಲಿಕ್ಕೆ ಸಿಗುತ್ತೆ ನಿಮಗೆ ಆಲ್ರೆಡಿ ಕೇಳ್ತಾ ಇದ್ದೀರಲ್ವ ಅಲ್ವಾ ಎಲ್ಲ ಪಾರ್ನ್ ವೀಡಿಯೋ ಮಾಡ್ತಾ ಇದ್ದಾರೆ ಅದರ ವಿಚಾರಗಳು ಬರ್ತಾ ಅಲ್ವಾ ಕೇಳ್ತಾ ಇದೆಯಲ್ಲ ಅದರಲ್ಲಿ ಅದೆಷ್ಟೋ ಮಂದಿ ಇನ್ವಾಲ್ ಆಗ್ಬೋದು ಬಟ್ ಒಬ್ಬ ವ್ಯಕ್ತಿಯ ಹೆಸರಂತೂ ಬರ್ತಾ ಉಂಟು ಎಷ್ಟೋ ಮಂದಿ ಅದರಲ್ಲಿ ಇನ್ವಾಲ್ವ್ ಯಾಕೆ ಹಾಗೆ ಯಾಕಂದರೆ ಗೋಚಾರದಲ್ಲಿ ಆ ಪ್ಲಾನೆಟ್ಸ್ ಅಂಥ ಪೊಸಿಷನ್ಗೆ ಬಂದಾಗ ಅದನ್ನು ಕೇಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು ರೈಟ್ ಅಂತ ಒಂದು ಪರಿಸ್ಥಿತಿ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಗುರು ನೋಡ್ತಾ ಇದ್ದಾನೆ ಗುರು ಕುಂಭರಾಶಿಯಿಂದ ನೋಡ್ತಾ ಇದ್ದಾನೆ ಅದರ ಅರ್ಥ ಏನು ಯಾರು ಆ ಒಂದು ಕೇಸಲ್ಲೆಲ್ಲ ಸಿಕ್ಕಾಕೊಂಡಿದ್ದಾರೆ ವಿಪರೀತ ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂತ ಇಂಡಿಕೇಶನ್ ಅಂದರೆ ಅದರಿಂದ ಹೊರಬರಲಿಕ್ಕೆ ಬೇಕಾಗಿ ಇದ್ದ ಹಣವನ್ನು ಕೊಡ್ತಾ ಇದ್ದಾರೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂತ ಇಂಡಿಕೇಶನ್ ಇದೆ ರೈಟ್ ತಾನೆ ಯಾಕಂದ್ರೆ ಗುರು ಕುಂಭರಾಶಿಯ ಗುರು ವಕ್ರಿಯಾಗಿ ಬಿಟ್ಟಿದ್ದಾನೆ ಹಣಕಾಸನ್ನು ಕೊಡ್ತಾ ಚೆಲ್ತಾ 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 ಇದೊಂದು ವಶ ಓಕೆ ಆನಂತರ ಗುರು ಕುಂಭರಾಶಿಯಲ್ಲಿದ್ದಾನೆ ಗುರು ಕುಂಭರಾಶಿಯಲ್ಲಿದ್ದಾಗ ಏನಾಗುತ್ತೆ ಕುಂಭದ್ರೋಣ ಮಳೆ ರೈಟ್ ಕುಂಭದ್ರೋಣ ಮಳೆ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಕುಂಭದ್ರೋಣ ಮಳೆ ಆಲ್ರೆಡಿ ಆಗ್ತಾ ಉಂಟು ಸ್ಫೋಟ ಕೂಡ ಆಗ್ತಾ ಉಂಟು ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಕ್ರಿಯೇಟ್ ಆಗ್ತಾ ಉಂಟು ಎಲ್ಲಿವರೆಗೆ ಗುರು ಕುಂಭರಾಶಿಯಲ್ಲಿ ಇರ್ತಾನೆ ಅಲ್ಲಿವರೆಗೆ ಕೂಡ ಯಾಕಂದರೆ ರಾಶಿಯ ಸಿಂಬಲ್ ಬಂದು ಒಂದು ಕುಂಭ ಒಂದು ಕುಂಭ ಅಂದರೆ ಆ ಮನೆಯಲ್ಲಿ ಕಳಶ ಇಡ್ತಿರೋ ಆ ರೀತಿ ಆ ಕಳಶಕ್ಕೆ ಒಂದು ಇದರಲ್ಲಿ ಏನುಂಟು ಒಂದು ತೂತಿದೆ ಆ ಕಳಶಕ್ಕೆ ಓಕೆ ಒಂದು ತೂತ್ ಮಾಡಿದರೆ ಆ ತೂತಿಂದ ಈ ವಾಟರ್ ಏನುಂಟು ಅಥವಾ ನೀರೇನುಂಟು ಹೊರಗೆ ಬರ್ತಾ ಇರ್ತದೆ ಬೀಳ್ತಾ ಇರ್ತದೆ ಆ ಕುಂಭವನ್ನು ಒಬ್ಬ ವ್ಯಕ್ತಿ ಅದನ್ನು ಹೊತ್ಕೊಂಡಿರ್ತಾನೆ ನೀರು ಹೊರಗಡೆಯಿಂದ ಹೋಗ್ತಾ ಇರ್ತದೆ ಹೀಗೆ ಹೊತ್ಕೊಂಡು ಹೋಗ್ತಾರೆ ಅದರ ಅರ್ಥ ಏನಂದರೆ ಕೊಡಬೇಕು ಅಂತ ಅರ್ಥ ಯಾರಿಗಾದರೂ ಏನಾದರೂ ನೀವು ಕೊಡಬೇಕು ಕೊಟ್ಟಾಗ ನಿಮಗೆ ಬರುತ್ತೆ ಅನ್ಯಥ ಬರೋದಿಲ್ಲ ಅಂತ ಅದು ಸಿಂಬಲ್ ತೋರಿಸ್ಕೊಡ್ತಾ ಉಂಟು ರೈಟ್ ತಾನೆ ಅದರ ಜೊತೆಗೆ ಅಲ್ಲಿ ಗುರು ಬಂದು ಸೇರ್ಕೊಂಡಾಗ ಏನಾಯಿತು ಅದರ ಪ್ರೆಷರ್ ಜಾಸ್ತಿ ಆಯಿತು ಅದರ ಅರ್ಥ ಏನು ಕುಂಭದ್ರೋಣ ಮಳೆ ಅಲ್ವಾ ಮಳೆ ಜಾಸ್ತಿನೇ ಬೀಳುತ್ತೆ ತೊಂದರೆ ಆಗುತ್ತೆ ಅಂತ ಒಂದೇ ಇಂಡಿಕೇಷನ್ ಒಂದು ಇಂಡಿಕೇಶನ್ ನೋಡೋಕೆನಾ ಇದು ಒಂದಾಯಿತು ಇನ್ನೊಂದು ಕಡೆ ಏನಾಗುತ್ತೆ ಸೂರ್ಯ ಮತ್ತು ಬುಧ ಒಟ್ಟು ಸೇರ್ಕೊಂಡಿದ್ದಾರೆ ಶನಿ ಅದನ್ನು ನೋಡ್ತಾರೆ ಇದ್ದಾರೆ ಸೂರ್ಯ ಮತ್ತೆ ಬುಧ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ ಶನಿ ಅದನ್ನು ನೋಡ್ತಾ ಇದ್ದೀನಿ ಏನು ರಿಸಲ್ಟ್ ಪ್ರೊಡ್ಯೂಸ್ ಆಗಿದೆ ಜಸ್ಟ್ ಹೇಳಿಕೊಡ್ತೇನೆ ಕರೆ ಎಲ್ಲಿದ್ದಾರೆ ಮಾತಾಡಬೇಡ ಹಲೋ 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 ಸ್ವಾಮೀಜಿ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ನಾನು ಸದಾನಂದ ಸದಾನಂದ ಅವರು ಎಲ್ಲಿಂದ ನಾನು ಮಂಜಿನಡಿಯಿಂದ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕು ಹೇಳಿ ನಾನು ಪ್ರಶ್ನೆ ಕೇಳ್ಲಿಕ್ಕೆ ಇತ್ತು ಏನು ನನಗೆ ಅಂದ್ರೆ ಸ್ವಲ್ಪ ಕಷ್ಟದಲ್ಲಿ ಇದ್ದೇನೆ ಕಾಲು ಒಂದು ನೋವು ನನಗೆ ತುಂಬಾ ವರ್ಷ ಆಯ್ತು ಇಪ್ಪತ್ತ ಎರಡು ವರ್ಷವರೆಗೆ ಆಯ್ತು ದುಡಿಲಿಕ್ಕೆ ಇಷ್ಟ ಆಗುದಿಲ್ಲ ಒಂದು ಕಷ್ಟ ನನಗೆ ಏನು ಸಮಸ್ಯೆ ಅಂತ ಕೇಳಲಿಕ್ಕೆ ಹಾಂ ಸರ್ ನೀವೊಂದು ಕೆಲಸ ಮಾಡಿ ಏನು ಗೊತ್ತಾ ನಿಮ್ಮ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದು ಅಲ್ವಾ ಇದು ಸಮಸ್ಯೆಯನ್ನು ಅಷ್ಟು ಸುಲಭದಲ್ಲಿ ಇಲ್ಲ ಅಂತೂ ಫೈಂಡ್ ಔಟ್ ಮಾಡಲಿಕ್ಕೆ ನನ್ನ ಲೆಕ್ಕದಲ್ಲಿಂತೂ ಕಷ್ಟ ಸರ್ ಓಕೆನಾ ಇದು ಆಗುವಂಥ ವಿಚಾರ ನೀವೇನು ಮಾಡಿ ಯಾವತ್ತಾದರೂ ನನ್ನನ್ನು ಆಗಿ ಬಂದು ಭೇಟಿ ಮಾಡಿ ಸರ್ ನೀವು ವ್ಯಕ್ತಿಗತವಾಗಿ ಭೇಟಿ ಮಾಡಿ ಸರ್ ಓಕೆನಾ ಆಗ ನಿಮಗೆ ಇದರ ಬಗ್ಗೆ ಬೇಕು ಸೊ ಟಿ ವಿಯಲ್ಲಿ ನಂಬರ್ ಹೋಗ್ತಾ ನಂಬರ್ಗೆ ಕರೆ ಮಾಡಿ ನಾನು ಹೇಳ್ತೀನಿ ಸರ್ ಓಕೆನಾ ಒಳ್ಳೇದಾಗಿ ಓಕೆ ರೈಟ್ ಸೊ ಯಾಕಂದರೆ ಇದು ದೊಡ್ಡ ಮಟ್ಟಿಗೆ ಸಮಸ್ಯೆ ಅಲ್ವಾ ಇಪ್ಪತ್ತೆರಡು ವರ್ಷದಿಂದ ಕಾಲ್ನೂ ಉಂಟು ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾಕೆ ಹಾಗೆ ಆಗಿದೆ ಅಲ್ವಾ ಅದು ಇಲ್ಲಿ ಆಗುವಂಥ ಸಮಸ್ಯೆ ಸಾಧ್ಯತೆ ಇಲ್ಲ ಸೊ ಮನೆಗೆ ಬನ್ನಿ ಸೊ ಆಗ ನಾನು ಹೇಳಿಕೊಡಬಲ್ಲೇ ಅದು ಏನು ಮಾಡಬೇಕಂತ ಓಕೆ ಸೊ ಈಗ ಸೂರ್ಯ ಮತ್ತು ಆ ಬುಧ ಒಟ್ಟು ಸೇರಿಕೊಂಡಿದ್ದಾರೆ ಅದನ್ನು ಶನಿ ನೋಡ್ತಾ ಇದ್ದಾನೆ ಏನಾಯಿತು ಈಗ ಕರ್ನಾಟಕದಲ್ಲಿ ಏನಾಯಿತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪಟ್ಟ ಚೇಂಜ್ ಆಯಿತು ರೈಟ ಬೇರೆಯವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಬಿಟ್ರು ಸೊ ಏನಾಗುತ್ತೆ ಇಲ್ಲಿ ಸೂರ್ಯ ಮತ್ತು ಶನಿ ಎದುರು ಎದುರಿದ್ದಾರೆ ಓಕೆ ಸೂರ್ಯ ಮತ್ತು ಶನಿ ಸೂರ್ಯ ಮತ್ತು ಶನಿ ಇರುವಾಗ ಏನಾಗುತ್ತೆ ಆ ಸೂರ್ಯನಿಗೆ ಶನಿ ಎಫೆಕ್ಟ್ ಬಂದಾಗ ಏನಾಗುತ್ತೆ ಏನು ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಎದುರು ಅದು ಜನರಿಗೆ ತುಂಬ ಇಷ್ಟ ಆಗೋಲ್ಲ ಅಂತ ಇಂಡಿಕೇಷನ್ ಇರ್ತದೆ ಜನರಿಗೆ ತುಂಬ ಇಷ್ಟ ಆಗೋಲ್ಲ ಯಾಕೋ ಗೊತ್ತಿಲ್ಲ ಜನರು ತುಂಬ ಇಷ್ಟಪಡೋಲ್ಲ ಅಂತ ಒಂದನೇ ಇಂಡಿಕೇಷನ್ ಆನಂತರ ಏನಾಗುತ್ತೆ ಅವರು ಕನ್ಯಾ ಲಗ್ನದಲ್ಲಿ ಓಕೆ ಕನ್ಯಾ ಲಗ್ನದಲ್ಲಿ ಏನು ಮಾಡಿದ್ದಾರೆ ಕನ್ಯಾ ಲಗ್ನದಲ್ಲಿ ಮುಹೂರ್ತ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಏನು ಆ ವಚನ ಪ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕನ್ಯಾ ಲಗ್ನದಲ್ಲಿ ಕನ್ಯಾ ಲಗ್ನದಲ್ಲಿ ಕೊಟ್ಟಾಗ ಏನಾಯಿತು ಆ ಸಮಯದಲ್ಲಿ ಕನ್ಯಾ ಲಗ್ನದಲ್ಲಿ ಕೊಟ್ಟಾಗ ಕನ್ಯಾ ಲಗ್ನದ ಅಧಿಪತಿಯನ್ನು ಶನಿ ನೋಡ್ತಾ ಇದ್ದಾನೆ ಗುರು ಎಂಟು ಆರನೇ ಮನೆಯಲ್ಲಿದ್ದಾನೆ ಓಕೆ ಮುಹೂರ್ತಗಳು ಗುರು ಆರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಸೊ ಇವ್ರಿಗೇನಾಗುತ್ತೆ ಮೊದಲನೇ ವರ್ಷ ಮೊದಲನೇ ವರ್ಷ ಅಂದರೆ ಈ ಅಂದರೆ ಈ ಜುಲೈಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರಿಗೆ ತುಂಬ ಕಠಿಣವಾದ ಪೀರಿಯಡನ್ನು ಎದುರಿಸಬೇಕಾಗುತ್ತೆ ಈಗಿನ ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿಗಳು ಆ ಸಮಯದ ಅಷ್ಟವರೆ ಕಠಿಣ ಪೀರಿಯಡನ್ನು ಎದುರಿಸ್ಬೇಕು ಒಂದು ವೇಳೆ ಅಲ್ಲಿಂದ ಪಾರಾದರೂ ಅಂದಾಗ ಎರಡನೇ ವರ್ಷ ಮತ್ತು ಮೂರನೇ ವರ್ಷ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಓಕೆನಾ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವುದಿಲ್ಲ ಬಟ್ ಇವ್ರು ಏನು ಮಾಡಬೇಕಿತ್ತು ಏನು ಮಾಡಬೇಕಿತ್ತು ಏನು ಮಾಡಬೇಕಿತ್ತು ಗೊತ್ತಾ ಬರುವ ಹದಿನೈದನೇ ತಾರೀಕು ಅಂದರೆ ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಸೂರ್ಯ ಸಿಂಹರಾಶಿಗೆ ಹೋಗ್ತಾ ಇದ್ದ ಆಗ ಶನಿಯ ದೃಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇದ್ದ ಆ ನಂತರ ಗುರು ಅದಕ್ಕೆ ದೃಷ್ಟಿ ಹಾಕ್ತಾ ಇದ್ದ ಆ ಮೂಮೆಂಟಲ್ಲಿ ಮುಖ್ಯಮಂತ್ರಿಯ ಸೆಲೆಕ್ಷನ್ ಮಾಡಿದರೆ ಅದು ಪರ್ಫೆಕ್ಷನ್ ಬರ್ತಾಯಿತ್ತು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೂಡ ಕೊಡ್ತಾ ಇದ್ದರು ಅದೊಂಥರ ಪರ್ಫೆಕ್ಷನ್ಗೆ ಒಳಗಾಗ್ತಾಯಿತ್ತು ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಅವರು ಏನು ಮಾಡಿದ್ರು ಅವಸರ ಮಾಡಿದ್ರು ಈಗ ಓಕೆ ಒಂದು ಹದಿನೈದು ದಿನ ನಿಲ್ಲಕ್ಕಾಗದೆ ಅವಸರ ಮಾಡಿಬಿಟ್ರು ಈಗ ಎಲ್ಲ ರೀತಿಯಲ್ಲಿ ಕೂಡ ಈಗ ಬಲೇ ಆ ಸಮಯದಲ್ಲಿ ಕೂಡ ನಮ್ಮ ಈಗಿನ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ಆದರೆ ಜನರು ಇಷ್ಟಪಡ್ತಾಯಿದ್ರು ಈಗ ಯಾಕೆ ಇಷ್ಟಪಡಲ್ಲ ಯಾಕಂದರೆ ಶನಿ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಅದೊಂದು ಕಾರಣ ಬಿಟ್ಟರೆ ಏನು ಕಾರಣ ಇಲ್ಲ ರೈಟ್ ತಾನೆ ಇಂಥ ಒಂದು ಪರಿಸ್ಥಿತಿ ನೋಡೋಣ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅವರು ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಅಂತ ಹೇಳ್ತೇನೆ ಇದರಲ್ಲಿ ನಾನು ಯಾಕೆ ಇದು ಪ್ರಿಡಿಕ್ಟ್ ಮಾಡಿದೆ ಆಲ್ರೆಡಿ ಅವರು ವಚನ ಸ್ವೀಕಾರ ಮಾಡುವಾಗಲೇ ಅದನ್ನು ಪ್ರಿಡಿಕ್ಟ್ ಮಾಡಿ ಆಗಿದೆ ಸೊ ಯಾಕೆ ಅದನ್ನು ಪ್ರಿಡಿಕ್ಟ್ ಮಾಡಿದೆ ಯಾಕಂದರೆ ಲಗ್ನಕ್ಕೆ ಗುರುವಿನ ದೃಷ್ಟಿ ಇಲ್ಲ ಯಾವಾಗ ಲಗ್ನಕ್ಕೆ ಗುರುವಿನ ದೃಷ್ಟಿ ಇಲ್ಲ ಆಗ ಫಸ್ಟ್ ಇಯರ್ ಅಂತ ಏನುಂಟು ಅಥವಾ ಅವರ ಅವರೀಗ ಮ ಈಗ ಪ್ರಸ್ತುತ ಹೋಗುವಂಥ ಇಯರ್ ಉಂಟು ಒಂದು ವರ್ಷಗಳ ಕಾಲ ಅದು ಅವರಿಗೆ ಕಠಿಣತೆಯನ್ನು ಉಂಟು ಮಾಡುತ್ತೆ ಡಿಸ್ಪ್ಯೂಟನ್ನು ಉಂಟು ಮಾಡುತ್ತೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತದೆ ಕೋಪ ತಾಪಗಳನ್ನು ಕೊಡ್ತದೆ ಅಂತ ಇಂಡಿಕೇಶನ್ ಇದೆ ಈಗ ಅದನ್ನು ಹೇಗೆ ಪಾರು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಒಂದು ವೇಳೆ ಅಲ್ಲಿಂದ ಪಾರಾದಾಗ ಎರಡನೇ ವರ್ಷ ಮೂರನೇ ವರ್ಷ ಕಂಪ್ಲೀಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರವರಿಗೆ ಕಂಟಿನ್ಯೂ ಆಗುತ್ತೆ ಅಲ್ಲಿ ಸಮಸ್ಯೆ ಬರೋದಿಲ್ಲ ಯಾಕಂದರೆ ಎರಡನೇ ಮನೆಗೆ ಗುರುವಿನ ದೃಷ್ಟಿ ಇದೆ ಸೆಕೆಂಡ್ ಇಯರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎರಡನೇ ವರ್ಷ ಅಂದರೆ ಸೆಕೆಂಡ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ನಂತರ ಒಳ್ಳೆ ಪಿರಿಯಡ್ ಅವರಿಗೆ ಬರುತ್ತೆ ಏನು ಸಮಸ್ಯೆ ಆಗೋಲ್ಲ ರೈಟ್ ತಾನೇ ಸೊ ಇದು ಪ್ರಸ್ತುತವಾಗಿ ಒಂದು ಘಟನೆ ಇದ್ರು ನಡೆಯುವಂಥದ್ದು ರೈಟ್ ತಾನೇ ಇನ್ನು ನೋಡಿ ಇನ್ನು ಸೆಪ್ಟೆಂಬರ್ಗೆ ಏನಾಗುತ್ತೆ ಗುರು ಏನು ಮಾಡ್ತಾನೆ ಈಗ ವಾಪಸ್ ಬರ್ತಾನೆ ಅಲ್ಲಿಗೆ ಮಕರ ರಾಶಿಗೆ ಮತ್ತೆ ವಾಪಸ್ ಬರ್ತಾನೆ ರಾಶಿಗೆ ವಾಪಸ್ ಬಂದು ಮತ್ತೆ ಇಯರ್ ಎಂಡ್ ಆಗುವಾಗ ಅದ ಮತ್ತೆ ರಾಶಿಗೆ ಬಲಿಗೆ ಸ್ಟಾರ್ಟ್ ಅಂದರೆ ಗುರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆತ ಒದಾಡ್ತಾ ಇದ್ದಾನೆ ಒಂದು ಕಡೆ ಅಲ್ಲೂ ಆಚೆ ಈಚೆ ಆಚೆ ಈಚೆ ಹೋಗ್ತಾ ಇರ್ತಾನೆ ಬಟ್ ಗುರುವಿಗೆ ಎರಡೂ ರಾಶಿಗಳು ಕೂಡ ಫೇವರಬಲ್ ರಾಶಿ ಅಂತ ಖಂಡಿತ ಅಲ್ಲ ಮಕರ ರಾಶಿ ಗುರುವಿಗೆ ನೀಚ ರಾಶಿ ಅದೇ ರೀತಿ ಕುಂಭರಾಶಿಯಲ್ಲಿ ಗುರು ಒಳ್ಳೆ ಫಲವನ್ನು ಕೊಡುವುದಿಲ್ಲ ಅಂತಲೇ ಮೊದಲೇ ಇಂಡಿಕೇಷನ್ ಇದೆ ರೈಟ್ ತಾನೆ ಅದಕ್ಕೋಸ್ಕರ ಒಂದು ಕಡೆ ಗುರು ತತ್ವಗಳು ಅಲ್ಲಿ ಸ್ವಲ್ಪ ವೀಕ್ ಆಗಿರುವುದರಿಂದ ಸ್ವಲ್ಪ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಆತಂಕ ಜಾಸ್ತಿ ಹಣಕಾಸು ಖರ್ಚು ಜಾಸ್ತಿ ಪ್ರಗತಿ ಸ್ವಲ್ಪ ಕಡಿಮೆ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಉಂಟು ಇನ್ನು ಗುರು ಮೀನರಾಶಿಗೆ ಬಂದ ನಂತರ ನೋಡಬೇಕು ಪ್ರಗತಿ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಗೊತ್ತಾಯಿತು ನಿಮಗೆ ಓಕೆನಾ ಸೊ ಗೊತ್ತಾಯಿತು ಈಗೇನು ಮಾಡೋ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ನಾಳೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಜ್ಯೋತಿಷ್ಯ ಇರ್ಬೋದು ವಾಸ್ತು ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ಯಾವುದರ ಮುಖಾಂತರ ಕೂಡ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಚಾರಗಳನ್ನು ಇಷ್ಟುವರೆ ಕೂಡ ಇಟ್ಟಿದ್ದೇನೆ ಒಂಬತ್ತು ವರ್ಷಗಳಿಂದ ಇನ್ನೂ ಕೂಡ ಇಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಅಂತ ಹೇಳ್ತೇನೆ ಬಟ್ ಈಗ ಸಮಯ ಮೀರ್ತಾ ಇರೋದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೆ ಜಿವಾಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ